ಅರೆ ಕೃಷ್ಣ ಸೊ ಈ ಒಂದು ರಾಧಾ ಕಥಾ ಇದಕ್ಕೆ ಎಲ್ಲರ ಎಲ್ಲರಿಗೂ ಸ್ವಾಗತ ಸೊ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಹ್ಮ್ ಶಿಲ ರೂಪ ಗೋಸ್ವಾಮಿಯವರು ಆ ನಮ್ಮ ಷಡ್ ಗೋಸ್ವಾಮಿ ಅಂತ ಹೇಳ್ತೀನಿ ಆರು ಗೋಸ್ವಾಮಿಯರಲ್ಲಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಬಹಳ ಪ್ರಮುಖ ಭಕ್ತರು ಶಿಷ್ಯಂದರಲ್ಲಿ ಒಬ್ರು ಹ್ಮ ಅವರು ನಮ್ಗೆ ವಿಶೇಷವಾಗಿ ರಾಧಾ ರಾಣಿಯ ಬಗ್ಗೆ ಆ ಎಲ್ಲ ಲೀಲೆಗಳ ಬಗ್ಗೆ ಬಹಳ ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ರೂಪ ಗೋಸ್ವಾಮಿಯವರು ಯಾರಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ರಾಧಾರಾಣಿಯ ಸಖಿ ಲಲಿತಾ ಲಲಿತಾ ಲಲಿತೆಯ ಬಹಳ ಆತ್ಮೀಯ ಆ ಸಹಾಯಕಿ ಹ್ಮ್ ಮಂಜರಿ ಅಂತ ಕರಿತೀವಿ ನಾವು ರೂಪ ಮಂಜರಿ ಅಂತ ಅವರ ಹೆಸರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರು ಸದಾ ರಾಧಾಕೃಷ್ಣರ ಲೀಲೆಯಲ್ಲಿ ಸದಾ ಇರುವಂತವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋ ಲೋಕದಲ್ಲಿ ಅವರು ರೂಪ ಗೋಸ್ವಾಮಿಯಾಗಿ ಬಂದು ನಮಗೆ ಭಗವಂತನ ಈ ಅತ್ಯಂತ ಗೌಪ್ಯವಾದ ಲೀಲೆಗಳ ಜ್ಞಾನವನ್ನ ನಮಗೆ ಕೊಟ್ಟಿದ್ದಾರೆ ಅವರು ರಾಧಕ್ ರಾಧಿಕಾಸ್ತವ ಅಂತ ಸ್ತವಮಾಲಾ ಅಂತ ಒಂದು ಪುಸ್ತಕ ಬರ್ದಿದ್ದಾರೆ ಅದರಲ್ಲಿ ರಾಧಿಕಾಸ್ತವ ಅಂತ ಆ ಒಂದು ಆ ಭಜನೆಯನ್ನ ಬರ್ದಿದ್ದಾರೆ ರಾಧಾ ರಾಣಿಯನ್ನ ರಾಧಾ ರಾಣಿಯ ಗುಣಗಾನ ಮಾಡ್ತಾ ಸೊ ಆ ಒಂದು ರಾಧಿಕಾಸ್ತವವನ್ನು ನಾವು ಹಾಡಿ ಆಮೇಲೆ ಇವತ್ತಿನ ಶ್ರವಣವನ್ನ ಪ್ರಾರಂಭ ಮಾಡೋಣ राधे जय जय माधव जायचे राधे जय जय माधव जायचे गोकुल तरुणी मंडल माहिते गोकुल तरुणी मंडल माहिते રાધે જય જય માધવ દાઈ તે રાધે જય માધવ દાઈ તે દામોદર રાતી વાર્ધન વેશે હરિને સ્કુટવૃંદા વિપિનેશ દામોદર રાથી વાધન વેશે

गोकुल तरुणी माहिते राधे जय जय माधव दाईते राधे जय जय माधव दाईते वृषभ अनुदाधी नव शशि लेखे ललित सखी गुणरमितशाखे ललिता वृषभानुदादीनवशिलेखे ललितसती विशाखे राधे जय जय माधवदायिते राधे जय जय माधव दायिते गोकुलकरुणीमण्डलमाहिते राधे जय जय माधव दयिते करुणां कुरुमयी करुणाभरीते सनकसनातनवर्णितचरिते करुणां कुरुमयी करुणभरिते सनकसनातनवणितचरिते राधे जय जय माधवदायते राधे जय जय माधवदायते राधे जय जय माधवदायते राधे जय जय अद अर्थ नान प्रार्थने मेल हिंदी ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चरोतम देवीं सरस्वती व्या तथो जय मुदीर नष्टाशुभद्रेशु नि भागवत सवे भगवतीमश्लोकेर्भव नईष्टिकी ओम ज्ञानतिमीरांद ज्ञाजनचलाकया चक्षुरमिता तस्म श्रीगुरव नम श्री चैतन्य मनोबीष्टि स्थापित मेन भूतले स्वयं रूपकाम मीय दधाती स्वपदा वंदेहम श्रीगुरो श्रीयुतपकमल श्रीगुर वैष्णवां श्रीूपम साग्रजा सागण रघुनाथ सजीव साइतम सवदूत पिजन सहित कृष्ण श्रीराधापाद सागण ललिता श्री विशाखाता हे कृष्ण कृष्णकुणा सिंधु दीनबंधु जगत्पते गोपेश गोपिका कांता राधा कांता नमोस्तते तप काञ्चनगौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्चाकल्पतुरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमः जय श्रीकृष्णचैतन्यप्रभो नित्यानन्द श्री अद्वैतगदाधरशिवासादिगौरभक्तवृन्द हरे कृष्ण हरे कृष्णा कृष्णकृष्णा हरे हरे ರಾಮ ಹರೇ ರಾಮ 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 ಹರೇ ಹರೇ ಒಂದು ಸುಂದರವಾದ ಭಜನೆಯ ಅರ್ಥ ಏನಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಓ ರಾಧಾ ಮಾಧವ ದಾಯಿತೆ ಮಾಧವ ದಾಯಿತೆ ಅಂದ್ರೆ ಮಾಧವನಿಗೆ ಬಹಳ ಪ್ರಿಯಳಾದವಳು ನೀನು ಹ್ಮ್ ನಿನ್ನ ಗೋಕುಲ ತರುಣಿ ತರುಣಿಯರು ಗೋಕುಲದಲ್ಲಿರೋ ಎಲ್ಲ ತರುಣಿಯರು ಗೋಪಿಯರು ನಿನ್ನ ಆರಾಧನೆಯನ್ನ ಮಾಡ್ತಾರೆ ನಿನಗೆ ಜಯವಾಗಲಿ ನಿನಗೆ ಜಯವಾಗಲಿ ಹ್ಮ್ ದಾಮೋದರ ರತಿ ವರ್ಧನ ವೇಷೆ ನೀನು ಯಾವ ರೀತಿ ನೀನು ಉಡುಪನ್ನ ಧರಿಸ್ತೀಯ ಅಂದ್ರೆ ಆ ದಾಮೋದರನ ನಿನ್ನ ಮೇಲಿನ ಪ್ರೀತಿ ಮತ್ತೆ ಮಮತೆ ಹೆಚ್ಚಾಗೋ ರೀತಿಯಲ್ಲಿ ನೀನು ಆ ವಸ್ತ್ರವನ್ನ ಧರಿಸ್ತೀಯ ಹ್ಮ್ ಬೃಂದಾವನೇಶ್ವರಿ ಬೃಂದಾ ವಿಪಿನೇಶೆ ಬೃಂದಾವನೇಶ್ವರಿ ಆ ಕ್ವಿ ವೃಂದಾವನದ ಪ್ರಾಣಿಯೇ ಹ್ಮ್ ಬೃಂದಾವನ ಹ್ಮ್ ಭಗವಂತನಿಗೆ ಬಹಳ ಆನಂದವನ್ನು ಕೊಡುವಂತಹ ಜಾಗ ಅದಕ್ಕೆ ನೀನು ರಾಣಿ ಆಗಿದ್ದೀಯ ಆ ನೀನು ವೃಷಭಾನು ಮಹಾರಾಜನ ಮನೆಯಲ್ಲಿ ಪೂರ್ಣ ಚಂದ್ರನಂತೆ ಉದಯಿಸಿದ್ದೀಯ ಹ್ಮ್ ಲಲಿತೆಯ ಸ್ನೇಹಿತಳೆ ಲಲಿತೆಯ ಲಲಿತೆಯ ಸಖೆ ಆ ನೀನು ಆ ನಿನ್ನ ಅದ್ಭುತವಾದ ಗುಣಗಳಿಂದ ನಿನ್ನ ಸ್ನೇಹಮಯ ಭಾವದಿಂದ ಆ ಕರುಣೆಯಿಂದ ಹ್ಮ್ ವಿಶಾಖ ನಿನ್ನ ಸ್ನೇಹಿತಳಾಗಿದ್ದಾಳೆ ಆ ನೀನು ಸಂಪೂರ್ಣವಾಗಿ ಕರುಣಾಂ ಕುರುಮೈ ಕರುಣೆಯಿಂದ ತುಂಬಿರುವಂತವಳು ನೀನು ಹ್ಮ್ ನಿನ್ನ ಈ ದಿವ್ಯ ಆ ಗುಣಗಳು ಆ ಅವುಗಳನ್ನ ಸನಕ ಸನಾತನರು ಮಹಾ ಋಷಿಗಳಾದ ಸನಕ ಸನಾತನರು ವರ್ಣಿಸಿದ್ದಾರೆ ಓ ರಾಧಾರಾಣಿ ದಯವಿಟ್ಟು ನನಗೆ ನಿನ್ನ ಕೃಪೆಯನ್ನ ನೀಡು ಹ್ಮ್ ನಮಗೆ ಈ ರಾಧಾ ಕಥಾ ರಾಧಾರಾಣಿಯ ಬಗ್ಗೆ ನಿಜವಾಗ್ಲು ನನಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಖಂಡಿತವಾಗ್ಲು ಹ್ಮ್ ಆದರೆ ಇದು ನನ್ನ ಗುರುಮಹಾರಾಜರ ಆಜ್ಞೆ ಕನ್ನಡದಲ್ಲಿ ಪ್ರಚಾರ ಆಗ್ಬೇಕು ಅನ್ನೋದು ಅದನ್ನ ನಾವು ಪಾಲನೆ ಮಾಡ್ತಾ ಇರೋದಾಗ ಇದು ಆ ಒಂದು ಸೇವೆಯ ಭಾಗವಾಗಿರೋದ್ರಿಂದ ನಾನು ಈ ಒಂದು ಪ್ರವಚನವನ್ನ ಮಾಡ್ತಾ ಇದ್ದೀನಿ ಸೊ ಮೊದಲು ನಾವು ಅಹ್ ಒಂದು ಎರಡು ಪ್ರಾರ್ಥನೆಗಳನ್ನ ಒಂದು ಪ್ರಾರ್ಥನೆ ನಾನು ಆಗ್ಲೇ ಹೇಳಿದೆ ಹೇಳ್ತಿರುವಾಗ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಸುತೇ ದೇವಿ ಪ್ರಣಮಾಮಿ ಹರಿಪ್ರಿಯೆ ಪ್ರೋಪಾದರ ಇದಕ್ಕೆ ಅನುವಾದ ಕೊಡ್ತಾರೆ ಹ್ಮ್ ಯಾರ ದಯ ದೇಹದ ಕಾಂತಿ ಹ ತಪ್ತ ಕಾಂಚನ ತಪ್ತ ಕಾಂಚನ ಆ ಚಿನ್ನದಂತಹ ಒಂದು ಕಾಂತಿ ಉಳ್ಳ ಹೊಂದಿರುವಂತಹ ರಾಧಾರಾಣಿಗೆ ಆ ನಾನು ನನ್ನ ಗೌರವ ಪೂರ್ವ ಪ್ರಣಾಮಗಳನ್ನ ಅರ್ಪಿಸ್ತೀನಿ ಅವಳು ವೃಂದಾವನದ ರಾಣಿ ಮತ್ತೆ ಋಷಭಾನು ಮಹಾರಾಜನ ಪುತ್ರಿ ಮತ್ತು ಭಗವಾನ್ ಕೃಷ್ಣನಿಗೆ ಬಹಳ ಪ್ರಿಯಳಾದವಳು ಪ್ರೋಪಾದ್ರೆ ಇದಕ್ಕೆ ಇದರ ಅನುವಾದವನ್ನು ಕೊಡ್ತಾ ಇದಕ್ಕೆ ಒಂದು ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ ನಾವು ಅವಳಿಗೆ ನಮ್ಮ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀವಿ ನಾವು ಕೃಷ್ಣನನ್ನ ರಾಧಾ ರಾಣಿಯ ಮೂಲಕ ಸಮೀಪಿಸಬೇಕು ಯಾಕಂದ್ರೆ ಅವಳು ಹರಿಪ್ರಿಯೆ ಹ್ಮ್ ರಣಮಾಮಿ ಹರಿಪ್ರಿಯೆ ಹರಿಪ್ರಿಯೆ ಆಗಿರೋದ್ರಿಂದ ನಾವು ನೇರವಾಗಿ ಕೃಷ್ಣನನ್ನ ಸಮೀಪಿಸೋದಕ್ಕೆ ಆಗೋದಿಲ್ಲ ರಾಧಾರಾಣಿಯ ಕೃಪೆ ಇದ್ರೆ ಮಾತ್ರ ಕೃಷ್ಣ ನಮ್ಮನ್ನ ಸ್ವೀಕಾರ ಮಾಡೋದು ಅದರಿಂದ ಈ ಒಂದು ಮನಸ್ಥಿತಿ ನಮಗೆ ಯಾವಾಗ್ಲೂ ಇರಬೇಕು ರಾಧಾರಾಣಿಯ ಕೃಪೆ ಇಲ್ಲದೆ ನಾವು ಕೃಷ್ಣನನ್ನ ಕೃಷ್ಣ ಪ್ರೇಮವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹ್ಮ್ ಮತ್ತೆ ನಮಗೆ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಸಮಯದಲ್ಲಿ ನಮಗೆ ರಾಧಾ ರಾಣಿಯನ್ನ ಯಾವ ರೀತಿ ಅಥವಾ ಕೃಷ್ಣ ರಾಧಾರನ್ನ ಯಾವ ರೀತಿ ನಾವು ಆರಾಧನೆ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದವರು ಶ್ರೀ ಚೈತನ್ಯ ಮಹಾಪ್ರಭು ಅದಕ್ಕೆ ಒಂದು ಹಾಡಿದೆ ದಿ ಗೌರ್ನ ಹೋಯ್ತೋ ತಬೇಕಿ ಹೋಯ್ತೋ ಕೆಮೋನೆ ದೇ ರಾಧಾರ ಮಹಿಮಾ ಪ್ರೇಮ ರಸ ಸೀಮ ಜಗತೆ ಜಾನತಕ್ಕೆ ಈ ಒಂದು ಹಾಡಲ್ಲಿ ಹೇಳ್ತಾ ಇದಾರೆ ನರೋತ್ತಮ ದಾಸ್ ಠಾಕೂರ್ ಅವರು ಹೇಳ್ತಾ ಇದಾರೆ ರಾಧಾರ ಮಹಿಮಾ ಪ್ರೇಮ ರಸ ಸೀಮಾ ಪ್ರೇಮ ರಸದ ಸೀಮೆ ಅದು ಅಂದ್ರೆ ಅವಳನ್ನ ಮೀರಿ ಯಾರು ಇಲ್ಲ ಕೃಷ್ಣನಿಗೆ ಕೃಷ್ಣನ ಕೃಷ್ಣ ಪ್ರೇಮವನ್ನ ಹೊಂದಿರುವಂತರು ಅವಳಗಿಂತ ಮಿಗಿಲಾದವರು ಯಾರು ಇಲ್ಲ ಅವಳು ಆ ಪ್ರೇಮದ ರಸದ ಸೀಮೆ ಹ್ಮ್ ಅವಳ ಮಹಿಮೆಯನ್ನ ಜಗತ್ತು ಹೇಗೆ ತಿಳಿತಾ ಇತ್ತು ಚೈತನ್ಯ ಮಹಾಪ್ರಭುಗಳು ಅವತರಿಸದೆ ಇದ್ದಿದ್ರೆ ಕೃಷ್ಣ ಸ್ವಯಂ ಚೈತನ್ಯ ಮಹಾಪ್ರಭು ಆಗಿ ಬಂದಿಲ್ದೆ ಇದ್ದಿದ್ರೆ ರಾಧಾ ರಾಣಿಯ ಮಹಿಮೆಯನ್ನು ಯಾರು ಅರ್ತ್ಕೊಳಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಅಂತ ಈ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಅದರಿಂದ ನಾವು ತಿಳ್ಕೋಬೇಕು ಈ ಒಂದು ರಾಧಾರಾಣಿಯ ವಿಷಯವನ್ನ ಯಾರು ಬಹಿರಂಗ ಮಾಡಿರ್ಲಿಲ್ಲ ಹ್ಮ್ ಸುಖದೇವ ಅವರು ಭಾಗವತದಲ್ಲಿ ಇನ್ ಇಡೀ ಭಾಗವತ ನಾವೇನ್ ಹೇಳ್ತೀವಿ ಅಮಲ ಪುರಾಣ ಕೃಷ್ಣನ ಬಗ್ಗೆ ಭಗವಂತನ ತತ್ವದ ಬಗ್ಗೆ ಇರುವಂತಹ ಅಮಲ ಪುರಾಣ ಆ ಪುರಾಣದಲ್ಲಿ ಸುಖದೇವ ಅವರು ನೇರವಾಗಿ ಸ್ಪಷ್ಟವಾಗಿ ರಾಧಾರಾಣಿಯ ಹೆಸರನ್ನ ಉಲ್ಲೇಖ ಮಾಡ್ಲಿಲ್ಲ ಯಾಕೆ ಯಾಕೆಂದ್ರೆ ಆ ಒಂದು ಸಭೆಯಲ್ಲಿ ಕೂತಿದ್ದ ಹಲವಾರು ಎಲ್ಲಾ ತರಹದ ಋಷಿ ಮುನಿಗಳು ಎಲ್ಲರೂ ಅಲ್ಲಿ ಕೂತಿದ್ರು ಆ ಸಭೆಯಲ್ಲಿ ಹ್ಮ್ ಎಲ್ಲರಿಗೂ ಅವಳ ಬಗ್ಗೆ ಶ್ರವಣ ಮಾಡೋದಿಕ್ಕೆ ಯೋಗ್ಯತೆ ಇರ್ಲಿಲ್ವಂತೆ ಹ್ಮ್ ಸೊ ಅದರಿಂದ ಈ ಒಂದು ರಾಧಾ ಕಥೆ ಬಹಳ ಗೋಪ್ಯವಾದದ್ದು ಬಹಳ ಬಹಳ ಗೋಪ್ಯವಾದದ್ದು ಪ್ರಭುಪಾದರು ಇದ್ರ ಬಗ್ಗೆ ಅಷ್ಟೊಂದು ಮಾತಾಡ್ಲಿಲ್ಲ ಅವ್ರು ಹೇಳಿದ್ರು ಇದನ್ನ ಬಹಿರಂಗವಾಗಿ ಪಬ್ಲಿಕ್ ಮುಂದೆ ಇದನ್ನ ಚರ್ಚೆ ಮಾಡುವಂತ ವಿಷಯ ಅಲ್ಲ ಇದು ಭಕ್ತರ ನಡುವೆ ಹ್ಮ್ ಭಕ್ತರ ನಡುವೆ ಇದನ್ನ ಒಂದು ಶ್ರವಣ ಮಾಡ್ಬೋದು ಅದು ಎಂತಹ ಭಕ್ತರ ನಡುವೆ ಯಾರು ಈ ಭೌತಿಕ ಜಗತ್ತಿನ ಮೇಲೆ ಯಾವ ಆಸಕ್ತಿಯನ್ನು ಹೊಂದಿಲ್ಲದೆ ಇರುವಂತಹ ಭಕ್ತರ ನಡುವೆ ಇದನ್ನ ಶ್ರವಣ ಮಾಡ್ಬೋದು ಹ್ಮ್ ಸೊ ಅದರಿಂದ ನಾನು ಹತ್ತನೇ ಸ್ಕಂದ ಶುರು ಮಾಡ್ದಾಗ್ಲೂ ಹೇಳ್ದೆ ಹ್ಮ್ ಯಾರಿಗೆ ಅದನ್ನು ಶ್ರವಣ ಮಾಡೋದಿಕ್ಕೆ ನಾವು ಆ ಒಂದು ಕೃಷ್ಣನನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿದೀವಿ ಭೌತಿಕ ಜಗತ್ತಿನ ಅಹ್ ವ್ಯಾಮೋಹದಿಂದ ಹೊರಗೆ ಬಂದಿದ್ದೀವಿ ಆ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯನ್ನ ಅನುಭವಿಸೋ ಯಾವ ಆಸಕ್ತಿ ಇಲ್ಲದೆ ಇರೋ ಮಾತ್ರ ರಾಧಾ ರಾಣಿಯ ವಿಷಯವನ್ನ ಶ್ರವಣ ಮಾಡೋದಿಕ್ಕೆ ಸಾಧ್ಯ ಯಾಕೆ ಯಾಕಂದ್ರೆ ಇದು ಕೃಷ್ಣನ ವೈಯಕ್ತಿಕ ಜೀವನ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ನಾವು ಇದ್ರ ಬಗ್ಗೆ ಹೊರಗಡೆ ಮಾತಾಡಲ್ಲ ಯಾರು ಕೂಡ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೊರಗಡೆ ಹೋಗಿ ಡಂಗೋರ ಹೊಡಿಯಲ್ಲ ಎಲ್ಲರಿಗೂ ಪ್ರಚಾರ ಮಾಡಲ್ಲ ಓ ಇದು ನನ್ನ ವೈಯಕ್ತಿಕ ಜೀವನ ಅಂತ ಹ ನಾರಾಯಣನ ವೈಯಕ್ತಿಕ ಜೀವನದ ಬಗ್ಗೆ ಬಹಳ ಕಡಿಮೆ ವಿಷಯಗಳು ಗೊತ್ತಿರುವಂತದ್ದು ಅರೆ ಕೃಷ್ಣ ನಮಗೆ ಬಹಳ ವಿಶೇಷವಾದ ಕೃಪೆಯನ್ನು ಕೊಟ್ಟಿದ್ದಾನೆ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಬಹಿರಂಗ ಪಡಿಸಿದ್ದಾನೆ ಮತ್ತೆ ಅದಕ್ಕೆ ನಾನು ಹೇಳಿದ್ದು ಇದನ್ನ ಬಹಿರಂಗ ಪಡಿಸಕ್ಕಾಗತ್ತೆ ಹ ಕೃಷ್ಣ ತನ್ನ ಮನೆಯಲ್ಲಿ ಹೇಗಿದ್ದಾನೆ ತನ್ ಬೇ ಬೇರೆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಯಾವ ವೇದ ಯಾವ ಉಪನಿಷತ್ತು ಯಾವ ಶಾಸ್ತ್ರ ಯಾವ ಪುರಾಣವೂ ಕೂಡ ಇದನ್ನ ಉಲ್ಲೇಖ ಮಾಡಿಲ್ಲ ಕೃಷ್ಣನ ವೈಯಕ್ತಿಕ ಸೇವಕರು ಆಧ್ಯಾತ್ಮಿಕ ಜಗತ್ತಿನಿಂದ ಗೋಲೋಕದಿಂದ ಇಲ್ಲಿ ಬಂದು ನಮಗೆ ಈ ವಿಷಯವನ್ನ ಕೊಟ್ಟಿದ್ದಾರೆ ಅದಕ್ಕೆ ಅದು ಅಷ್ಟು ರಹಸ್ಯಮಯವಾದದ್ದು ಆದ್ರೆ ನಾವ್ ಮತ್ತೆ ಯಾಕೆ ಇವತ್ತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಾಮಾನ್ಯವಾಗಿ ರಾಧಾ ರಾಣಿಯ ವಿಷಯವನ್ನ ಎಲ್ಲಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಹ್ಮ್ ಕೃಷ್ಣನ ಆ ಕೃಷ್ಣ ರಾಧಾ ರಾಣಿಯರ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ಅದರಿಂದ ಇವತ್ತಿನ ಒಂದು ಪ್ರವಚನ ಇದು ಕಥೆ ಇರಲ್ಲ ನಿನ್ನೆನೆ ಹೇಳ್ಬಿಟ್ಟೆ ಕಥೆ ಅಂದ್ರೆ ಲೀಲೆಗಳು ಲೀಲೆಗಳು ಕೇಳಿದ್ರೆ ಲೀಲೆಗಳು ಕೇಳ್ಬೋದು ಬೇಕಾದಷ್ಟು ಲೀಲೆಗಳಿದೆ ಬೇಕಾದಷ್ಟು ಅಗಣಿತ ಲೀಲೆಗಳಿವೆ ರಾಧಾಕೃಷ್ಣರ ಲೀಲೆಗೆ ಯಾವ ಮಿತಿಯೇ ಇಲ್ಲ ಆದ್ರೆ ಆ ಯಾವ ಲೀಲೆಯನ್ನು ಕೇಳಿದ್ರು ನಾವು ಮೊದಲು ಯಾವ ರೀತಿ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಬೇಕು ಯಾವ ರೀತಿ ರಾಧಾರಣೆಯ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ತಿಳ್ಕೊಳ್ದೆ ನಾವು ಈ ಯಾವ ಲೀಲೆಯನ್ನು ಕೇಳಿದ್ರು ಆ ಅಪರಾಧವನ್ನ ಮಾಡ್ತೀವಿ ನಾವು ಹ್ಮ್ ಯಾಕಂದ್ರೆ ಇದು ಬಹಳ ನೇಳ್ಂದ ಕೃಷ್ಣನ ವೈಯಕ್ತಿಕ ಜೀವನ ಹ್ಮ್ ಅದರಿಂದ ಬಹಳ ಜಾಗರೂಕರಾಗಿ ನಾನು ಎಷ್ಟು ಬಿಡಿಸಿ ಈ ವಿಷಯವನ್ನ ಹೇಳಕ್ಕೆ ಸಾಧ್ಯವೋ ಅಷ್ಟು ಬಿಡಿಸಿ ಹೇಳ್ತೀನಿ ಯಾರಿಗಾದ್ರು ಏನಾದ್ರೂ ಸಂದೇಹ ಇದ್ರೆ ದಯವಿಟ್ಟು ಕೇಳಿ ಯಾಕೆಂದ್ರೆ ಇದು ವಿಷಯವನ್ನ ತಿಳ್ಕೋಬೇಕು ಇದನ್ನ ಬೇರೆಯವರು ಭಕ್ತರೇ ಆಗಿದ್ದೇ ಇರಬಹುದು ಅವರು ಕೂಡ ಇದನ್ನ ಕೇಳಿ ತಿಳ್ಕೊಬೇಕು ಯಾಕಂದ್ರೆ ರಾಧಾ ರಾಣಿಯ ಸ್ಥಾನವನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಗೋಸ್ವಾಮಿಗಳಲ್ಲಿ ಒಬ್ರು ಜೀವ ಗೋಸ್ವಾಮಿ ಅವ್ರಿಗೆ ಈ ವಿಷಯದ ಬಗ್ಗೆ ಎಷ್ಟು ಅವ್ರಿಗೆ ಯೋಚನೆ ಇತ್ತು ಅಂದ್ರೆ ಜನ ಇದ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂತ ಆ ಅವರು ಆ ತಮ್ಮ ಪುಸ್ತಕ ಗೋಪಾಲ ಚಂಪುವಿನಲ್ಲಿ ರಾಧಾಕೃಷ್ಣರ ಮದುವೆಯನ್ನ ಮಾಡಿಸ್ತಾರೆ ಹ್ಮ್ ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಯಾಕಂದ್ರೆ ರಾಧಾಕೃಷ್ಣರ ಪ್ರೇಮ ಪರಕೀಯ ಭಾವ ಅಂತ ಹೇಳ್ತಾರೆ ಅದೇನು ಹೇಗೆ ಅರ್ಥ ಮಾಡ್ಕೊಳೋದು ಅಂತ ಹೇಳ್ತೀನಿ ಆದ್ರೆ ಆ ಪರಕೀಯ ಆದ್ರೆ ಜೀವಗೋಸ್ವಾಮಿ ಅವ್ರ ಏನ್ ಮಾಡಿದ್ರು ರಾಧಾಕೃಷ್ಣರ ಮದ್ವೆ ಮಾಡಿಸ್ಬಿಟ್ರು ಮದ್ವೆ ಮಾಡಿಸ್ಬಿಟ್ರೆ ಆಯ್ತಲ್ಲ ಯಾರು ಏನು ಮಾತಾಡಂಗೇ ಇಲ್ಲ ರಾಧಾಕೃಷ್ಣರ ಬಗ್ಗೆ ಹ್ಮ್ ಹ್ಮ್ ಯಾಕಂದ್ರೆ ಆ ಒಂದು ವಿಷಯವೇ ಅಷ್ಟು ಬಹಳ ರಹಸ್ಯಮಯವಾದದ್ದು ಸೊ ಇದರ ಬಗ್ಗೆ ನಾವು ಬಹಳ ಜಾಗರೂಕರಾಗಿ ಶ್ರವಣ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಮೊದಲನೇ ವಿಷಯ ರಾಧಾರಾಣಿ ಯಾರು ಹ್ಮ್ ರಾಧಾ ರಾಣಿ ಯಾರು ಹ್ಮ್ ಚೈತನ್ಯ ಚರಿತಾಮೃತದಲ್ಲಿ ಹಲವಾರು ಶ್ಲೋಕಗಳಿದೆ ಇದರ ಒಂದು ವರ್ಣನೆಯನ್ನು ಕೊಡ್ತಾ ಹ್ಮ್ ಅದ್ರಲ್ಲಿ ಹೇಳ್ತಾರೆ ರಾಧಾ ಮತ್ತೆ ಕೃಷ್ಣ ಒಂದು ಗುರುತು ಒಬ್ಬರೇ ಅವರು ಹ್ಮ್ ಒಬ್ಬರೇ ಆದ್ರೆ ಸನಾತನವಾಗಿ ಬೇರ್ಪಟ್ಟಿದ್ದಾರೆ ಒಂದೇ ವ್ಯಕ್ತಿ ಆದ್ರೆ ಸನಾತನ ಕಾಲದಿಂದ ಇಬ್ಬರಾಗಿ ಇದ್ದಾರೆ ಹ್ಮ್ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದಕ್ಕೆ ಒಂದು ನಾನು ಈ ಒಂದು ವಿಷಯವನ್ನ ಅರ್ಥ ಮಾಡಕೊಳಕೆ ರಾಧಾ ರಾಣಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಗೆ ಪ್ರಕಟಳಾದ್ಲು ಅನ್ನೋದ್ರ ಬಗ್ಗೆ ನಾನು ಮೊದಲು ತಿಳಿಸ್ತೀನಿ ಯಾಕಂದ್ರೆ ಅವಾಗ ನಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ ಹೇಗೆ ಇವರು ಒಬ್ರೇ ಒಬ್ರೆ ಅಂತ ಏನ್ ಹೇಳ್ತಾ ಇದೀವಿ ನಾವು ಒಬ್ರೇ ಆದ್ರೆ ಇಬ್ರು ಆಗಿದ್ದಾರೆ ಹ್ಮ್ ಯಾಕೆ ಅಂದ್ರೆ ರಾಧಾರಾಣಿ ಗೋಲೋಕ ಬೃಂದಾವನದಲ್ಲಿ ಹೇಗೆ ಪ್ರಕಟ ಪ್ರಕಟಳಾಗ್ತಾಳೆ ಅಂದ್ರೆ ಒಂದ್ಸತಿ ಕೃಷ್ಣ ಒಂದು ಮಂಡಲ ಅಂತ ಒಂದು ಉದ್ಯಾನ ಹ ಅಲ್ಲಿ ಬಹಳ ಸುಂದರವಾದ ರತ್ನ ಸಿಂಹಾಸನದ ಮೇಲೆ ಕೂತಿದ್ದಾನೆ ಕೃಷ್ಣ ಒಬ್ಬನೇ ಹ್ಮ್ ರಾಸಮಂಡಲ ಅಂದ ಸ್ಥಳದಲ್ಲಿ ರತ್ನ ಸಿಂಹಾಸನದ ಮೇಲೆ ಕೂತಿದ್ದಾನೆ ಅವಾಗ ಅವನು ಆನಂದಿಸಬೇಕು ಆನಂದವನ್ನ ಪಡಿಬೇಕು ಅಂತ ಅವನಿಗೆ ಅನಿಸ್ತು ಅವನ ಮನಸ್ಸಿನಲ್ಲಿ ಯಾವಾಗ ಈ ಆನಂದವನ್ನ ಅನುಭವಿಸ್ಬೇಕು ಅನ್ನೋ ವಿಷಯ ಬಂದ ತಕ್ಷಣ ಅವನ ದೇಹದ ಎಡಭಾಗದಿಂದ ಅಂದ್ರೆ ಕೃಷ್ಣ ಕೂತಿದ್ದಾನೆ ಕೃಷ್ಣನ ದೇಹದ ಎಡಭಾಗದಿಂದ ಒಬ್ಳು ಅದ್ಭುತವಾದ ಸೌಂದರ್ಯವುಳ್ಳ ದೇವಿ ಪ್ರಕಟಳಾಗ್ತಾಳೆ ಹ್ಮ್ ಕೃಷ್ಣನ ದೇಹದ ಎಡಭಾಗದಿಂದ ಒಬ್ಬಳು ದೇವಿ ಪ್ರಕಟಳಾಗ್ತಾಳೆ ಅವಳು ಪ್ರಕಟಳಾದ ತಕ್ಷಣ ಏನ್ ಮಾಡ್ತಾಳೆ ಅವಳು ಆ ಕೃಷ್ಣನ ಪಾದ ಕಮಲೆಗಳಿಗೆ ಹೂವುಗಳನ್ನು ಅರ್ಪಿಸೋದಕ್ಕೆ ಯಾಕಂದ್ರೆ ಉದ್ಯಾನವನದಲ್ಲಿ ಇದ್ದ ಕೃಷ್ಣ ಹೂವುಗಳನ್ನು ಅರ್ಪಿಸೋದಕ್ಕೆ ಅವನು ಅವಳು ಓಡ್ತಾಳಂತೆ ಅಲ್ಲಿ ಎಲ್ಲಿ ಹೂವುಗಳಿತ್ತೋ ಅದನ್ನ ಬರೋದಕ್ಕೆ ಓಡ್ತಾಳೆ ಸೊ ಅದರಿಂದ ಅವಳ ಹೆಸರು ಎರಡು ಭಾಗ ಎರಡು ಅಂಶಗಳಿದೆ ಇದು ಒಂದು ಯಾವ ಜಾಗದಲ್ಲಿ ಲೀಲೆ ಇಲ್ಲೇ ರಾಸ ರಾಸಮಂಡಲ ಅದರಿಂದ ರಾ ಅಲ್ಲಿಂದ ಬರುತ್ತೆ ಇನ್ನೊಂದು ಧಾವಮಾನ ಓಡಿದ್ದು ಆದ್ರಿಂದ ಧಾ ಅಲ್ಲಿಂದ ಬರುತ್ತೆ ಆದ್ರಿಂದ ಆ ದೇವಿಯ ಹೆಸರು ರಾ ಧಾ ಆಯ್ತು ಸೊ ದಯವಿಟ್ಟು ತಿಳ್ಕೊಳ್ಳಿ ಇದು ರಾಧಾ ರಾಣಿ ಕೃಷ್ಣನಿಂದ ಕೃಷ್ಣನ ದೇಹದಿಂದ ಬಂದಿಂತವಳು ಆದ್ರಿಂದ ಅವಳು ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅವಳು ಕೃಷ್ಣನಿಗೆ ಆನಂದವನ್ನ ಸಂತೋಷವನ್ನ ಕೊಡುವಂತಹ ಕೃಷ್ಣನ ಶಕ್ತಿ ಹ್ಮ್ ಅದಕ್ಕೆ ಅವಳು ಅವಳ ಆ ಶಕ್ತಿಯನ್ನ ಭಗವಂತನ ಶಕ್ತಿಗಳಲ್ಲಿ ಮೂರು ಮೂರು ತರಹದ ಶಕ್ತಿಗಳಿವೆ ಆ ಒಂದು ಅಂತರಂಗ ಬಹಿರಂಗ ತಟಸ್ಥ ಅಂತರಂಗ ಶಕ್ತಿಯಲ್ಲಿ ಹ್ಮ್ ಸಂಧಿನಿ ಸಂವಿತ್ ಲಾದಿನಿ ಸಂಧಿನಿ ಶಕ್ತಿ ಸಂವಿತ್ ಶಕ್ತಿ ಲಾದಿನಿ ಶಕ್ತಿ ಅಂತ ಮೂರು ಶಕ್ತಿಗಳಿವೆ ಈ ಶ್ಲಾದಿನಿ ಶಕ್ತಿ ಭಗವಂತನಿಗೆ ಸಂತೋಷವನ್ನು ಆನಂದ ಕೊಡುವಂತಹ ಶಕ್ತಿ ಮತ್ತೆ ಈ ಶ್ಲಾದಿನಿ ಶಕ್ತಿಯಿಂದ ಭಕ್ತರು ಕೂಡ ಭಕ್ತರನ್ನು ಕೂಡ ಅದು ಆ ಪೋಷಿಸುತ್ತೆ ಪೋಷಣೆ ಮಾಡತ್ತೆ ಭಕ್ತರ ಪೋಷಣೆಯನ್ನು ಮಾಡುತ್ತೆ ಈ ಶಕ್ತಿ ಹ್ಮ್ ಮತ್ತೆ ಭಕ್ತರು ಕೂಡ ನಾವು ಭಕ್ತಿಯನ್ನು ಮಾಡ್ತಿರುವಾಗ ಒಂದೊಂದ್ಸತಿ ನಾವು ಆನಂದವನ್ನ ಅನುಭವಿಸ್ತೀವಿ ಆ ಆನಂದವೂ ಕೂಡ ಲಾದಿನಿ ಶಕ್ತಿಯಿಂದ ಬರ್ತಾ ಇರೋದು ಆ ಸೊ ಇಹ್ಲಾದಿನಿ ಶಕ್ತಿ ಭಗವಂತನ ಶಕ್ತಿ ಹ್ಮ್ ಆ ಈಹ್ಲಾದಿನಿ ಶಕ್ತಿ ಕೃಷ್ಣ ಪ್ರೇಮದ ಸಾರ ಅಂದ್ರೆ ಕೃಷ್ಣ ಪ್ರೇಮದ ಉದ್ದೇಶ ಏನು ಕೃಷ್ಣ ಪ್ರೇಮದ ಉದ್ದೇಶ ಕೃಷ್ಣನಿಗೆ ಆನಂದವನ್ನು ಕೊಡೋದು ಹ ನಮ್ಮ ಯಾವ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ ಕೃಷ್ಣ ಪ್ರೇಮ ಕೃಷ್ಣ ಪ್ರೇಮ ಇರೋದು ಕೃಷ್ಣನಿಗೆ ಆನಂದವನ್ನು ಕೊಡೋದಕ್ಕೆ ಆ ಕೃಷ್ಣ ಭಗವತ್ ಪ್ರೇಮದ ಸಾರ ಹ್ಮ್ ಈ ಆ ಅದನ್ನ ಮ ಭಾವ ಅಂತ ಕರಿತೀವಿ ಭಾವಾತ್ವ ಪ್ರೇಮ ಹ್ಮ್ ಆ ಪ್ರೇಮ ಸಂಪೂರ್ಣವಾಗಿ ವಿಕಸಿತವಾದಾಗ ಅದನ್ನ ಮಹಾಭಾವ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಕೃಷ್ಣ ಪ್ರೇಮ ಕೃಷ್ಣ ಪ್ರೇಮ ಇರೋದು ಕೃಷ್ಣನಿಗೆ ಆನಂದವನ್ನ ಕೊಡೋದಕ್ಕೋಸ್ಕರ ಆ ಕೃಷ್ಣ ಪ್ರೇಮ ಸಂಪೂರ್ಣವಾಗಿ ಅಭಿವೃದ್ಧಿ ಆದಾಗ ಅದರ ಅಂತಿಮ ಹಂತದಲ್ಲಿ ಅದನ್ನ ಮಹಾಭಾವ ಅಂತ ಕರಿತಾರೆ ಹ್ಮ್ ಸೊ ರಾಧಾರಾಣಿ ಈ ಮಹಾಭಾವದ ಮೂರ್ತ ರೂಪ ಅಂದ್ರೆ ಕೃಷ್ಣನಿಗೆ ಎಲ್ಲರಿಗಿಂತಲೂ ಹೆಚ್ಚು ಆನಂದವನ್ನ ಕೊಡುವಂತಹ ಕೃಷ್ಣನ ಶಕ್ತಿ ರಾಧಾರಾಣಿ ಮತ್ತೆ ಅವಳು ಕೃಷ್ಣನ ದೇಹದ ಎಡಭಾಗದಿಂದ ಬಂದವಳು ಆದ್ರಿಂದ ಅವಳು ಕೃಷ್ಣನಿಂದ ಅಭಿನ್ನ ಹ್ಮ್ ಸೊ ಆದ್ರಿಂದ ರಾಧಾ ರಾಣಿಯ ಅಸ್ತಿತ್ವದ ಉದ್ದೇಶ ಏನು ಅಲ್ಲಿ ನಮ್ಮ ಮುಂಚೆನೆ ಹೇಳಿದ್ನಲ್ಲ ಧಾವಮಾನ ಓಡ್ತಾ ಇದ್ದಾಳೆ ಯಾಕೆ ಪ್ರಕಟಳಾದ ತಕ್ಷಣ ಅವಳು ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಕೃಷ್ಣನ ಆನಂದದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಓಡಿ ಹೂಗಳನ್ನ ತಂದು ಅವಳನ್ನ ಪಾದಗಳಿಗೆ ಅರ್ಪಿಸ್ತಾಳೆ ಸೊ ಅದರಿಂದ ರಾಧಾ ರಾಣಿಯ ಮನಸ್ಸು ಇಂದ್ರಿಯಗಳು ದೇಹ ಎಲ್ಲವೂ ಕೂಡ ಕೃಷ್ಣನ ಪ್ರೇಮದಲ್ಲಿ ಮುಳುಗೋಗಿವೆ ಹ್ಮ್ ಯಾಕಂದ್ರೆ ಅವಳ ಒಂದೇ ಏಕೈಕ ಉದ್ದೇಶ ಕೃಷ್ಣನ ಸೇವೆ ಸೊ ದಯವಿಟ್ಟು ತಿಳ್ಕೊಳ್ಳಿ ರಾಧಾ ರಾಣಿ ಅಂದರೆ ನಾವು ಎರಡು ಪದಗಳು ನಮ್ಮ ಮನಸ್ಸಿಗೆ ಬರುತ್ತೆ ಒಂದು ಪ್ರೇಮ ಹ್ಮ್ ಪ್ರೇಮದ ಪರಕಾಷ್ಠೆ ರಾಧಾರಾಣಿ ಮತ್ತೆ ಇನ್ನೊಂದು ಕೃಪೆ ಸೊ ಇದೆರಡರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳಕೆ ಪ್ರಯತ್ನ ಮಾಡೋಣ ಹ ಸೊ ಇವ ಮೊದಲು ಮೊದಲು ಈ ವಿಷಯ ಎಲ್ಲರ ಮನಸ್ಸಿನಲ್ಲಿ ಸ್ಪಷ್ಟವಾಗ್ಲಿ ರಾಧಾ ರಾಣಿ ಕೃಷ್ಣ ಬೇರೆ ಅಲ್ಲ ಆದರೆ ಸನಾತನವಾಗಿ ಬೇರ್ಪಟ್ಟಿದ್ದಾರೆ ಆ ಬೇರ್ಪಟ್ಟಿದ್ದಂತಹ ಲೀಲೆಯನ್ನು ನಾನು ಹೇಳ್ದೆ ಕೃಷ್ಣ ರಾಸಮಂಡಲ ಅಂತ ಸ್ಥಳದಲ್ಲಿ ರತ್ನ ಸಿಂಹಾಸನ ಮೇಲೆ ಕೂತಿದ್ದ ಅವನ ಎಡ ದೇಹದ ಅವನ ಆನಂದವನ್ನ ಅನುಭವಿಸ್ಬೇಕು ಅಂತ ಮನಸ್ಸಿಗೆ ಯೋಚನೆ ಬಂದ ತಕ್ಷಣ ತನ್ನ ದೇಹದ ಎಡಭಾಗದಿಂದ ತನ್ನ ಶಕ್ತಿ ಹ ಅವನ ಶಕ್ತಿ ಹ್ಮ್ ಈ ಒಂದು ದೇವಿ ರಾಧಾ ರಾಣಿಯಾಗಿ ಪ್ರಕಟಳಾಗ್ತಾಳೆ ಸೊ ಅದರಿಂದ ಇದು ಅವನ ಶಕ್ತಿ ಆ ಶಕ್ತಿಯ ಉದ್ದೇಶ ಅವನಿಗೆ ಆನಂದವನ್ನು ಕೊಡುದು ಹ್ಮ್ ಸೊ ನಾವು ಯಾಕೆ ಇದ್ರ ಬಗ್ಗೆ ಮೇಲೆ ನಾನು ಒತ್ ಕೊಡ್ತಾ ಇದ್ದೀನಿ ನಾವು ಹಲವಾರು ಲೀಲೆಗಳನ್ನ ಕೇಳ್ಬೋದು ಬೇರೆ ಬೇರೆ ಕ್ಲಾಸ್ಗಳೆಲ್ಲ ನೀವು ಕೇಳ್ಬೋದು ಯಾರೋ ಇನ್ನೇನೋ ಬೇರೆ ಬೇರೆ ಲೀಲೆ ತುಂಬಾ ನಮಗೆ ಅದು ತುಂಬಾ ಆನಂದವನ್ನ ಅನುಭವಿಸ್ತಾರೆ ಭಕ್ತರು ಹ್ಮ್ ಅಂದ್ರೆ ಅದು ಅದನ್ನು ಶ್ರವಣ ತಕ್ಷಣ ನಮಗೆ ಒಂದು ಸಾ ಮನಸ್ಸಿಗೆ ಮೊದಲು ಬರುವಂತ ವಿಷಯ ಒಬ್ಬ ಸಾಮಾನ್ಯ ಹುಡುಗ ಹುಡುಗಿಯ ಪ್ರೇಮ ಹ್ಮ್ ಸೊ ಈ ರೀತಿಯಾದ ತಪ್ಪು ಯೋಚನೆ ನಮ್ಮ ಮನಸ್ಸಿಗೆ ಬಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನ್ ಬರ್ಬೇಕು ಯೋಚನೆ ಇಲ್ಲ ಇಲ್ಲ ಇದು ಸಾಧಾರಣ ಹುಡುಗ ಹುಡುಗಿಯಲ್ಲಾರು ಇದು ಮೊದಲು ಸಾಧಾರಣ ಹುಡುಗನೇ ಅಲ್ಲ ಅವನು ಕೃಷ್ಣ ದೇವೋತ್ತಮ ಪರಮ ಪುರುಷ ಹ್ಮ್ ಎರಡನೇದು ಅವನ ಆನಂದಕ್ಕೋಸ್ಕರ ಇರುವಂತಹ ಅವನ ಶಕ್ತಿ ರಾಧಾರಾಣಿ ಆದ್ರಿಂದ ಇದ್ರಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಆ ಯಾವ ಒಂದು ಬೇರೆ ಉದ್ದೇಶವಿಲ್ಲದೆ ರಾಧಾ ರಾಣಿ ಅವಳ ಅವಳ ಬಗ್ಗೆ ನಾವು ಲೀಲೆಗಳಲ್ಲಿ ಶ್ರವಣ ಮಾಡಿದಾಗ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವರ್ಣನೆಗಳಿರುತ್ತೆ ಅವಳ ಭಾವನೆಗಳು ಕೋಪ ಮಾಡ್ಕೋಬಹುದು ಕೃಷ್ಣನ ಮೇಲೆ ಏ ಹಲವಾರು ರೀತಿಗಳ ಒಂದು ವಿಷಯಗಳನ್ನ ನಾವು ಕೇಳ್ಬೋದು ಆದ್ರೆ ಎಲ್ಲದರ ಉದ್ದೇಶ ಒಂದೇ ಕೃಷ್ಣನಿಗೆ ಆನಂದವನ್ನು ಕೊಡುದು ಇದನ್ನ ನಾವು ತಕ್ಷಣ ಅರ್ಥ ಮಾಡ್ಕೊಳಕ್ಕಾಗಲ್ಲ ಹೇಗೆ ಕೋಪ ಮಾಡ್ಕೊಂಡು ಹೇಗೆ ರಾಧಾ ರಾಣಿ ಕೃಷ್ಣನ್ಗೆ ಆನಂದವನ್ನ ಕೊಡ್ತಾಳೆ ಇದಕ್ಕೆ ಬಹಳ ಸಮಯ ಬೇಕು ಬಹಳ ಸಾಧನೆಯನ್ನ ಮಾಡಬೇಕು ಬಹಳ ವರ್ಷಗಳಾದ್ಮೇಲೆ ನಮಗೆ ಇದರ ಒಂದು ಅರಿವು ಬರ್ಬೋದು ಅದು ರಾಧಾರಾಣಿಯ ಕೃಪೆ ಇದ್ರೆ ನಮಗೆ ಅದರ ಅರ್ಥವಾಗಬಹುದು ಆದ್ರೆ ಇವಾಗಿನ ಒಂದು ಇವತ್ತಿನ ಸನ್ನಿವೇಶಕ್ಕೆ ನಾವು ಇಷ್ಟು ತಿಳ್ಕೊಬೇಕು ಅವಳ ಅಸ್ತಿತ್ವವೇ ಕೃಷ್ಣನ ಸೇವೆ ಕೃಷ್ಣನ ಸಂತೃಪ್ತಿ ಕೃಷ್ಣನ ಆನಂದ ಆದ್ರಿಂದ ಆ ಭಕ್ತರು ಮಾಡ್ತಾ ಇರೋದೇನು ಭಕ್ತಿ ಸೇವೆ ಭಕ್ತಿ ಸೇವೆ ಅಂದ್ರೆ ರಾಧಾರಾಣಿಯ ಕೃಪೆ ಹ್ಮ್ ಅದರಿಂದ ನಾನು ಮುಂಚೆನೂ ಎಲ್ಲ ಸ ಹೇಳಿದೀನಿ ನಮಗೆ ಯಾರಾದ್ರೂ ಸೇವೆ ಕೊಟ್ರೆ ನಾವು ಎರಡೂ ಕೈಗಳಿಂದ ಅದನ್ನ ಸ್ವೀಕಾರ ಮಾಡ್ಬೇಕು ಯಾಕಂದ್ರೆ ಇದು ನೇರವಾಗಿ ರಾಧಾರಾಣಿಯ ಕೃಪೆ ಯಾಕಂದ್ರೆ ಆ ಸೇವೆಯ ಮೂಲಕ ಕೃಷ್ಣನಿಗೆ ನಾವು ಆನಂದವನ್ನು ಕೊಡೋದ್ರಿಂದ ಅದು ರಾಧಾರಾಣಿಯ ಅಲ್ಲದೆ ಬೇರೇನೂ ಅಲ್ಲ ಆ ಮತ್ತೆ ಇನ್ನೊಂದು ತತ್ವ ಕೃಷ್ಣ ಎಲ್ಲಾ ಅವತಾರಗಳ ಮೂಲ ಅವನು ದೇವತಮ ಪರಮ ಪುರುಷ ಎಲ್ಲಾ ಅವತಾರಗಳ ಮೂಲ ಅದೇ ರೀತಿ ರಾಧಾರಾಣಿಯು ಕೂಡ ಎಲ್ಲ ಶಕ್ತಿಗಳ ಮೂಲ ಹ್ಮ್ ಶಕ್ತಿ ಲಕ್ಷ್ಮಿ ರುಕ್ಮಿಣಿ ಸತ್ಯಭಾಮ ಎಲ್ಲ ಎಲ್ಲರ ಮೂಲ ಅವಳು ರಾಧಾರಾಣಿ ಹ್ಮ್ ವೈಕುಂಠದಲ್ಲಿರೋ ಲಕ್ಷ್ಮಿಯರು ಎಲ್ಲರೂ ಕೂಡ ರಾಧಾರಾಣಿಯಿಂದ ಬರ್ತಾ ಇರೋದು ಹ್ಮ್ ಮತ್ತೆ ಬೃಂದಾವನದಲ್ಲಿ ವ್ರಜಭೂಮಿಯಲ್ಲಿ ಇರೋ ಎಲ್ಲ ಗೋಪಿಯರು ಕೂಡ ಅವಳ ರಂಧ್ರಗಳಿಂದ ಬಂದಿರೋದು ಹ್ಮ್ ಸೊ ಅದರಿಂದ ರಾಧಾರಾಣಿ ಎಲ್ಲಾ ಶಕ್ತಿಗಳ ಮೂಲ ಹೇಗೆ ಕೃಷ್ಣ ಎಲ್ಲ ಅವತಾರಗಳ ವಿಷ್ಣು ತತ್ವಗಳ ಎಲ್ಲ ಅವತಾರಗಳ ಮೂಲನೂ ಅದೇ ರೀತಿ ರಾಧಾರಾಣಿ ಎಲ್ಲಾ ಶಕ್ತಿಗಳ ಶಕ್ತಿ ರೂಪಗಳ ಮೂಲ ಅವಳು ಹ್ಮ್ ಸೊ ಈ ಎರಡು ವಿಷಯವನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಹ ರಾಧಾ ರಾಣಿ ಕೃಷ್ಣನಿಗೆ ತೃಪ್ ಆನಂದವನ್ನ ಸಂತೋಷವನ್ನ ಕೊಡೋದಕ್ಕೆ ಅವನದೇ ಶಕ್ತಿಯಾದ ಲಾದಿನಿ ಶಕ್ತಿ ಮಹಾಭಾವ ಸ್ವರೂಪಿ ಆ ಅವಳು ಪ್ರಕಟಲಾಗ್ತಾಳೆ ಅವನ ದೇಹದಿಂದ ಎಡಭಾಗದ ಎ ದೇಹದ ಎಡಭಾಗದಿಂದ ಹ್ಮ್ ಅವನ ಅವಳೇ ಅವಳು ಕೃಷ್ಣ ಮತ್ತೆ ರಾಧಾ ಬೇರೆ ಅಲ್ಲ ಅದರಿಂದ ಹ್ಮ್ ಒಂದು ರೀತಿಯಲ್ಲಿ ನಾವು ಕನ್ನಡಿಯಲ್ಲಿ ನೋಡ್ಕೊಂಡು ಆ ನಮ್ಮ ಮುಖದ ಆನಂದ ಮುಖ ನಾವು ಸುಂದರವಾಗಿದ್ದೀವಿ ಅಂತ ಮುಖದಲ್ಲಿ ನೋಡ್ಕೊಂಡು ನಾವು ಮೇಕಪ್ ಮಾಡ್ಕೋತಾ ಇದ್ರೆ ಅದು ಅದರಲ್ಲಿ ಏನ್ ತಪ್ಪಿದೆ ಏನು ತಪ್ಪಿಲ್ಲ ಹ್ಮ್ ಯಾಕಂದ್ರೆ ನಾನೇ ನನ್ನ ಮುಖಕ್ಕೆ ಏನೋ ಇದು ಹಾಕೋತಾ ಇದ್ದೀನಿ ಏನೋ ಕ್ರೀಮ್ ಹಾಕೋತಾ ಇದ್ದೀನಿ ಅದೇ ರೀತಿ ರಾಧಾಕೃಷ್ಣರ ಬಗ್ಗೆ ಯಾವ ರೀತಿಯ ಒಂದು ಲೀಲೆ ನಡೆದ್ರು ಕೂಡ ಅದು ಒಂದು ರೀತಿಯಲ್ಲಿ ಕೃಷ್ಣ ತನ್ನ ದೇಹ ದೇಹದೊಂದಿಗೆ ಅವನು ಈ ಒಂದು ಉದಾಹರಣೆ ಕೊಟ್ನಲ್ಲ ಆ ರೀತಿ ನಾವು ತಿಳ್ಕೋಬೇಕು ಬೇರೆ ವ್ಯಕ್ತಿಗಳಲ್ಲ ಆ ರಾಧಾರಾಣಿ ಯಾದ ಸಾಮಾನ್ಯವಾದ ಹೆಂಗಸಲ್ಲ ಕೃಷ್ಣ ಸಾಮಾನ್ಯವಾದ ಪುರುಷನಲ್ಲ ಹ್ಮ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಇವಾಗ ಈ ರಾಧಾಕೃಷ್ಣರ ಹ್ಮ್ ಪ್ರೇಮ ಯಾಕಂದ್ರೆ ರಾಧಾ ರಾಧಾ ರಾಣಿ ಇರೋದೇ ಕೃಷ್ಣನ ಸೇವೆ ಕೃಷ್ಣನ ಸೇವೆ ಅಂದ್ರೆ ನಾವು ಮಾಡ್ತಾ ಇರೋದು ಭಕ್ತಿ ಸೇವೆ ಭಕ್ತಿ ಸೇವೆ ಪರಿಪೂರ್ಣತೆ ಏನು ಕೃಷ್ಣ ಪ್ರೇಮ ರಾಧಾ ರಾಣಿ ಕೃಷ್ಣ ಪ್ರೇಮವನ್ನ ಹೊಂದಿರೋಂಥವಳು ಅದರಿಂದ ಅವಳು ಯಾವಾಗ್ಲೂ ಕೃಷ್ಣನ ಪ್ರೇಮದಲ್ಲಿ ಸೇವೆ ಮಾಡ್ಕೊಂಡು ತೊಡಗಿದಾಳೆ ಇದನ್ನ ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಇವತ್ತಿನ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲ ಇದ್ದೀವಿ ಒಬ್ರೊಬ್ರಿಗೂ ಒಂದೊಂದು ರೀತಿಯಾದ ಕಷ್ಟ ಮನೆಯಲ್ಲಿ ಭಕ್ತಿಯನ್ನು ಭಕ್ತಿಯನ್ನ ಆಚರಿಸೋದಕ್ಕೆ ಹ್ಮ್ ಆದ್ರೆ ಆ ಎಲ್ಲಾ ಕಷ್ಟಗಳ ಹೊರತಾಗಿಯೂ ಕೂಡ ನಾವು ಕೃಷ್ಣನಿಗೆ ಪ್ರೀತಿಯಿಂದ ಸೇವೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದು ರಾಧಾ ರಾಣಿಯನ್ನ ನಾವು ಆ ರೀತಿ ಅರ್ಥ ಮಾಡ್ಕೋಬಹುದು ಹ್ಮ್ ಸೊ ಈ ಒಂದು ರಾಧಾಕೃಷ್ಣರ ಲೀಲೆ ಅಷ್ಟು ವಿಶೇಷವಾದದ್ದು ಆ ಅದಕ್ಕೆ ಅದರ ಒಂದು ರಹಸ್ಯವನ್ನು ಕೂಡ ಆ ಭಾಗವತದಲ್ಲೂ ಕೂಡ ಅದು ಅದನ್ನ ಬಹಿರಂಗ ಮಾಡಿಲ್ಲ ಯಾಕಂದ್ರೆ ಇದರ ಬಗ್ಗೆ ಹಲವಾರು ಜನ ಕೇಳಲೇಬಾರ್ದು ಅಂತ ಹ್ಮ್ ಆದ್ರಿಂದ ಇವಾಗ ನಾನು ಎಲ್ಲಕ್ಕಿಂತ ತಪ್ಪು ತಿಳಿದಿರುವಂತಹ ರಸದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹ್ಮ್ ಕೃಷ್ಣ ಪ್ರೇಮ ಕೃಷ್ಣನಿಗೆ ನಾವು ಐದು ರಸಗಳಲ್ಲಿ ಸೇವೆ ಮಾಡ್ಬೋದು ಇದನ್ನು ನಾವು ಮುಂಚೆನೆ ಕೇಳಿದೀವಿ ಆ ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ ಹ್ಮ್ ಸೊ ರಸ ಅಂದ್ರೆ ಏನು ಶಾಂತರಸ ಅಂದ್ರೆ ಭಗವಂತ ಆ ಅವನು ಪರಮ ನಿಯಂತ್ರಕ ಅಷ್ಟೇ ಅದನ್ನ ಅದನ್ನ ಮೀರಿ ಏನೂ ಇಲ್ಲ ಅವನಿಗೆ ಸೇವೆಗೀವೇ ಮಾಡೋ ಯೋಚನೆ ಇಲ್ಲ ಶಾಂತರಸದಲ್ಲಿ ದಾಸ್ಯದಲ್ಲಿ ಕೃಷ್ಣ ನನ್ನ ಸ್ವಾಮಿ ನನ್ನ ಪ್ರಭು ಅದರಿಂದ ನಾನು ಅವನ ದಾಸ ಸೇವಕ ಅದು ದಾಸ್ಯ ರಸ ಹ್ಮ್ ಆಮೇಲೆ ಸಖ್ಯ ಕೃಷ್ಣ ನನ್ನ ಸ್ನೇಹಿತ ವಾತ್ಸಲ್ಯ ಕೃಷ್ಣ ನನ್ನ ಮಗ ಮಾಧುರ್ಯ ಈ ಮಾಧುರ್ಯ ರಸದಲ್ಲಿ ಎರಡು ವಿಭಾಗಗಳಿವೆ ನೀವು ಇದನ್ನ ಕೇಳಿರ್ಬೋದು ಮುಂಚೆನೂ ಒಂದು ಸ್ವಕೀಯ ಇನ್ನೊಂದು ಪರಕೀಯ ಹ್ಮ್ ಸ್ವಕೀಯ ಅಂದ್ರೆ ಒಬ್ಬ ಪುರುಷ ಸ್ತ್ರೀಯನ್ನ ವಿಧಿ ರೂಪವಾಗಿ ರೂಪದ ವಿಧಿ ಅನು ವಿಧಿಗೆ ಅನುಸಾರವಾಗಿ ಮದುವೆ ಆಗ್ತಾನೆ ಹ್ಮ್ ಈ ಮದುವೆನ ನಾವು ಸಾಮಾನ್ಯವಾಗಿ ದಾಂಪತ್ಯ ಜೀವನ ಅಂತ ಹೇಳ್ತೀವಿ ಈ ದಾಂಪತ್ಯ ಜೀವನ ಸ್ವಕೀಯ ರಸ ದಾಂಪತ್ಯ ಜೀವನದಲ್ಲಿ ಹೇಗೆ ಪತಿ ಪತ್ನಿಯರು ಒಂದು ಸಂಬಂಧವನ್ನು ಹೊಂದಿರ್ತಾರೋ ಇದು ದಾಂಪತ್ಯ ಇದು ಸ್ವಕೀಯ ರಸ ಇವಾಗ ಎರಡನೇದು ಎರಡನೇದು ಪರಕೀಯ ರಸ ಹ್ಮ್ ಈ ಪರಕೀಯ ರಸದಲ್ಲಿ ಓಕೆ ಈ ಸ್ವಕೀಯ ರಸದಲ್ಲಿ ಪತಿ ಪತ್ನಿ ಇಬ್ರು ಎರಡು ಪಾತ್ರಗಳು ಹೌದಾ ನಮ್ಗೆ ಇದೆಲ್ಲ ಗೊತ್ತಿರ ತಿಳಿದಿರುವಂತ ವಿಷಯ ಪತಿ ಪತ್ನಿ ಹ್ಮ್ ಆದ್ರೆ ಈ ಪರಕೀಯ ರಸದಲ್ಲಿ ಎರಡು ಪಾತ್ರಗಳಿವೆ ಅದರ ಹೆಸರು ಉಪಪತಿ ಮತ್ತೆ ಪರಕೀಯ ಹ್ಮ್ ಅಂದ್ರೆ ಏನರ್ಥ ಉಪಪತಿ ಅಂದ್ರೆ ಯಾವ ವ್ಯಕ್ತಿ ಯಾವ ಪುರುಷ ಮದುವೆಯ ಆಚೆ ಹ ಇನ್ನೊಬ್ಬ ಸ್ತ್ರೀಯನ್ನ ಆ ಇಷ್ಟ ಪಡೋದು ಅವನನ್ನ ಉಪಪತಿ ಅಂತ ಕರೀತಾರೆ ಅದೇ ರೀತಿ ಪರಕೀಯ ಅಂದ್ರೆ ಒಬ್ಬ ಮಹಿಳೆ ವಿವಾಹದ ಆಚೆ ಒಬ್ಬ ಪುರುಷನನ್ನ ಪ್ರೀತಿಸಿದ್ರೆ ಅವಳನ್ನ ಪರಕೀಯ ಅಂತ ಕರೀತಾರೆ ಓಕೆ ಸೊ ಈ ಪರಕೀಯ ರಸದಲ್ಲಿ ಕೃಷ್ಣನ ರಸಗಳಲ್ಲಿ ಐದು ಐದನೇದು ಮಾಧುರ್ಯ ಮಾಧುರ್ಯ ರಸದಲ್ಲಿ ಸ್ವಕೀಯ ಮತ್ತೆ ಪರಕೀಯ ಸ್ವಕೀಯವನ್ನ ನಾವು ಎಲ್ಲರೂ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಸುಲಭವಾಗಿ ಸ್ವೀಕಾರ ಮಾಡಬಹುದು ಹ ವೈ ವೈಕುಂಠದಲ್ಲಿ ದ್ವಾರಕೆಯಲ್ಲಿ ಇರೋದು ಸ್ವಕೀಯ ರಸ ಅಂದ್ರೆ ಕೃಷ್ಣ ಇನ್ನೊಬ್ಬರ ಪತಿ ಪತಿ ಪತ್ನಿಯ ನಡುವೆ ಒಂದು ಪ್ರೀತಿಯ ಸಂಬಂಧವಿದೆ ಎಲ್ಲರಿಗೂ ಅರ್ಥ ಆಗುವಂತ ವಿಷಯ ಇದು ಎಲ್ಲರೂ ಸ್ವೀಕಾರ ಮಾಡುವಂಥದ್ದು ಆದ್ರೆ ಪರಕೀಯ ರಸದಲ್ಲಿ ಕೃಷ್ಣ ಬಾಹ್ಯವಾಗಿ ಇದರ ರಹಸ್ಯವನ್ನು ಹೇಳ್ತೀನಿ ನಾನು ಕೃಷ್ಣ ಬಾಹ್ಯವಾಗಿ ಬೇರೆಯವರೊಂದಿಗೆ ಮದುವೆ ಆಗಿರುವಂತಹ ಗೋಪಿಯರೊಂದಿಗೆ ಅವನು ಪ್ರೀತಿಯ ಸಂಬಂಧವನ್ನ ಇಟ್ಕೋತಾನೆ ಅಂತ ಜನರು ಅರ್ಥ ಮಾಡ್ಕೊಂಡಿರೋದು ಆದ್ರಿಂದ ಈ ಪರಕೀಯ ರಸವನ್ನ ಇದರ ಬಗ್ಗೆ ಕೇಳ್ದಕ್ಷಣ ರಾಸಲೀಲಿ ಅಂತ ಕೇಳ್ದಕ್ಷಣ ಜನರು ಏನ್ ಮಾಡ್ತಾರೆ ಇದು ಒಳ್ಳೇದಲ್ಲ ಹ ಮಾಡಬಾರ್ದಂತದ್ದು ಇದು ಕೃಷ್ಣ ಯಾಕೆ ಇಂಥ ಚ ವಿಷಯಗಳಲ್ಲಿ ತೊಡಗಿದಾನೆ ಅಂತ ಒಂದು ರೀತಿಯಲ್ಲಿ ಅಪರಾಧ ಮಾಡಿ ಕೃಷ್ಣನನ್ನ ತಿರಸ್ಕರಿಸ್ಬಿಡ್ತಾರೆ ಇವಾಗ ಈ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಕೃಷ್ಣ ಯಾಕೆ ಈ ಪರಕೀಯ ಇವಾಗ ಕೃಷ್ಣನಿಗೆ ಗೊತ್ತಿಲ್ವಾ ನಾನು ಮುಂಚೆನೂ ಹೇಳಿದಿನಿ ಕೃಷ್ಣ ತನ್ನ ಮಾತನ್ನ ಮುರಿತಾನೆ ಬೇರೆಯವ್ರ ಮಾತನ್ನ ಉಳಿಸಕ್ಕೆ ತನ್ನ ಮಾತನ್ನ ಮುರಿತಾನೆ ಅವನಿಗೆ ಗೊತ್ತಿಲ್ವಾ ಜನ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಇವನು ಧರ್ಮವನ್ನ ಪಾಲನೆ ಮಾಡ್ಲಿಲ್ಲ ಸತ್ಯವನ್ನು ಉಳಿಸ್ಕೊಳ್ಲಿಲ್ಲ ಅಂತ ಕೃಷ್ಣನಿಗೆ ಗೊತ್ತು ಆದ್ರೆ ಕೃಷ್ಣ ಯಾಕೆ ಪರಕೀಯ ರಸವನ್ನ ರಸ ಅಸ್ತಿತ್ವ ಇರೋದಕ್ಕೆ ಯಾಕೆ ಬಿಟ್ಟಿದ್ದಾನೆ ಯಾಕೆ ಅವನಿಗೆ ಆ ಒಂದು ಪರಕೀಯ ರಸದ ಯಾಕೆ ಬೇಕು ಅವನ್ಗೆ ಒಂದು ತಿಳ್ಕೊಬೇಕು ಯಾವಾಗ್ಲೂ ಕೃಷ್ಣ ಧರ್ಮದ ಉಲ್ಲಂಘನೆ ಮಾಡೋದಿಲ್ಲ ಹ್ಮ್ ಸಾಮಾನ್ಯ ಧರ್ಮ ಈ ಭೌತಿಕ ಜಗತ್ತಿನಲ್ಲಿ ಧರ್ಮ ಅಂದ್ರೆ ಪತಿ ಪತ್ನಿಯ ಸಂಬಂಧ ವಿವೇ ವಿವಾಹ ಏತರ ವಿವಾಹದ ಹೊರಗಡೆ ಯಾರು ಸಂಬಂಧಗಳನ್ನ ಇಟ್ಕೋಬಾರ್ದು ಇದು ಎಲ್ಲಕ್ಕಿಂತ ಅಧಮ ಒಂದು ವಿಷಯ ಅಂತ ಅಧಮ ವಿಷಯವನ್ನ ಕೃಷ್ಣ ಯಾಕೆ ಅವನು ಆ ಒಂದು ಅದನ್ನ ಅನುಸರಿಸ್ತಾನೆ ಯಾಕೆ ಅದನ್ನ ಪ್ರೋತ್ಸಾಹಿಸ್ತಾನೆ ಯಾಕಂದ್ರೆ ಅವನು ಬರೋದೇ ಧರ್ಮ ಸಂಸ್ಥಾಪನ ಅಂತ ಅವ್ನು ಧರ್ಮ ಸಂಸ್ಥಾಪನೆಗೆ ಬಂದ್ಬಿಟ್ಟು ಅಧರ್ಮವನ್ನ ಅವನು ನಡ್ಸಿದ್ರೆ ಅರ್ಥ ಆಯ್ತು ಅದ್ರಲ್ಲಿ ಅದರಿಂದ ದಯವಿಟ್ಟು ತಿಳ್ಕೊಳ್ಳಿ ಕೃಷ್ಣ ಯಾವ ಅಧರ್ಮವನ್ನು ಮಾಡ್ತಾ ಇಲ್ಲ ಹಾಗಿದ್ರೆ ಈ ಪರಕೀಯ ರಸದ ಅರ್ಥವೇನು ಅಂತ ನಾವು ತಿಳ್ಕೊಬೇಕು ಹ್ಮ್ ಹ್ಮ್ ಸೊ ಇದು ಇರೋದು ರಹಸ್ಯ ಈ ಒಂದು ಮಾಧುರ್ಯ ನಮ್ಮ ಆಚಾರ್ಯರು ಹೇಳ್ತಾರೆ ಮಾಧುರ್ಯ ರಸ ಅನ್ನೋದೇ ಬಹಳ ಆ ನಿಗೂಢವಾದದ್ದು ಬಹಳ ವಿರಳವಾದದ್ದು ಆ ಇವಾಗ ನಾವೆಲ್ಲ ಭಕ್ತಿ ಮಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೃಷ್ಣನ ಬಗ್ಗೆ ಏನೋ ಒಂದು ರೀತಿಯ ಭಾವನೆ ಇದೆ ಹ್ಮ್ ಆ ಭಾವನೆ ಈ ಐದು ರಸಗಳಲ್ಲಿ ಒಂದಾಗಿರ್ಬೋದು ಶಾಂತರಸ ಇರ್ಬೋದು ದಾಸ್ಯ ಇರ್ಬೋದು ಸಖ್ಯ ಇರ್ಬೋದು ವಾತ್ಸಲ್ಯ ಇರ್ಬೋದು ಮಾಧುರಿಯ ಇರ್ಬೋದು ಇಲ್ಲಿ ಹೇಳ್ತಾ ಇದ್ರೆ ಯಾರು ನಿಜವಾಗ್ಲೂ ಅಂತಿಮವಾಗಿ ಮಾಧುರ್ಯ ರಸದ ಹಂತಕ್ಕೆ ಬರ್ತಾರೋ ಬಹಳ ವಿರಳ ಹ್ಮ್ ಇವಾಗ ನೋಡಿ ನಮ್ಮ ಈ ಇಸ್ಕಾನ್ ಹ ನಾವೆಲ್ಲರೂ ಬೆಳಗ್ಗೆ ಮಂಗಳಾರತಿ ಮಾಡ್ತೀವಿ ಆ ತುಳಸಿ ಆರತಿ ಮಾಡ್ತೀವಿ ಏನ್ ಕೇಳ್ತಾ ಇದೀವಿ ನಾವು ಈ ಮಾಧುರ್ಯ ರಸಕ್ಕಾಗಿ ನಾವು ಕೇಳ್ತಾ ಇರೋದು ಇದಕ್ಕೋಸ್ಕರ ಬೇಡ್ಕೋತಾ ಇದೀವಿ ಬೃಂದ ತುಳಸಿ ಮಹಾರಾಣಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀವಿ ಆ ಕುಂಜದಲ್ಲಿ ನನಗೆ ಸ್ಥಳ ಕೊಡು ಆ ಆ ಯುಗಲ ಕಿಶೋರರನ್ನ ನಾನು ಪ್ರತಿದಿನ ನೋಡೋದಕ್ಕೆ ನನಗೆ ಅವಕಾಶವನ್ನು ಮಾಡ್ಕೊಡು ಅಂತ ಅಂದ್ರೆ ಏನರ್ಥ ಮಾಧುರಿ ರಸಕ್ಕೋಸ್ಕರ ನಾವು ಬೇಡ್ಕೋತಾ ಇದೀವಿ ಅದ್ರ ಇಲ್ಲಿ ಹೇಳ್ತಾರೆ ಬಹಳ ವಿರಳ ಇದು ಬಹಳ ವಿರಳ ಹ್ಮ್ ಯಾಕೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಇನ್ನು ಅದನ್ನ ಹೇಗ್ ಪಡ್ಕೊಳಕ್ ಸಾಧ್ಯ ಆ ಸ್ವಕೀಯವನ್ನ ಅರ್ಥ ಮಾಡ್ಕೋಬಹುದು ಆದ್ರೆ ಎಲ್ಲಕ್ಕಿಂತ ಮಿಗಿಲಾದದ್ದು ಪರಕೀಯ ಈ ಪರಕೀಯ ನಾನು ಏನು ಉತ್ತರ ಕೊಡ್ತಾ ಇದ್ದೀನಿ ಅಂದ್ರೆ ಪರಕೀಯ ಕೃಷ್ಣನಿಗೆ ಯಾಕೆ ಬೇಕು ಈ ರಸ ಇಷ್ಟೊಂದು ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಕೃಷ್ಣ ಯಾಕೆ ಪರಕೀಯ ರಸವನ್ನು ಉಳಿಸ್ಕೊಂಡಿದ್ದಾನೆ ಇದು ಬಹಳ ಮುಖ್ಯವಾದ ವಿಷಯ ಇದನ್ನು ದಯವಿಟ್ಟು ಗಮನವಿಟ್ಟು ಕೇಳಿ ಕೃಷ್ಣನಲ್ಲಿ ಎರಡು ಗುಣಗಳಿವೆ ಒಂದು ಐಶ್ವರ್ಯ ಇನ್ನೊಂದು ಮಾಧುರ್ಯ ಹ್ಮ್ ಐಶ್ವರ್ಯ ಅಂದ್ರೆ ಎಲ್ಲ ಸಂಪತ್ತು ಆ ಭಗವಾನ್ ಹ್ಮ್ ಆರು ಐಶ್ವರ್ಯಗಳಿದೆ ಭಗವಂತನ ಹ್ಮ್ ಐಶ್ವರ್ಯ ಸ ಸಮಗ್ರಸ್ಯ ವೀರ್ಯಸ್ಯ ಯಶಸ್ ಶ್ರೀಹ ಜ್ಞಾನ ವೈರಾಗ್ಯ ಶಣ್ಣಂ ಭಗ ಇತಿಂಗಣ ಐಶ್ವರ್ಯವನ್ನು ಹೊಂದಿದಾನೆ ಭಗವಾನ್ ಕೃಷ್ಣ ಐಶ್ವರ್ಯವನ್ನ ಅವನು ವೈಕುಂಠದಲ್ಲಿ ದ್ವಾರಕೆಯಲ್ಲಿ ಎಲ್ಲ ಸಂಪೂರ್ಣವಾಗಿ ಅದನ್ನ ಪ್ರದರ್ಶಿಸ್ತಾನೆ ಆದ್ರೆ ಕೃಷ್ಣನ ಇನ್ನೊಂದು ಅಂಶ ಮಾಧುರ್ಯ ಮಾಧುರ್ಯ ಅಂದ್ರೆ ಸಿಹಿ ಮಧುರ ಹ್ಮ್ ಕೃಷ್ಣನಿಗೆ ವೈಯಕ್ತಿಕವಾಗಿ ಕೃಷ್ಣ ಒಬ್ಬ ವ್ಯಕ್ತಿ ಅವನ ದೃಷ್ಟಿಯಿಂದ ನಾವು ನೋಡಿದ್ರೆ ಅವನಿಗೆ ಈ ಐಶ್ವರ್ಯಗಿಂತ ಮಾಧುರ್ಯ ಹೆಚ್ಚು ಇಷ್ಟ ಅವನಿಗೆ ಅದಕ್ಕೆ ಈ ಒಂದು ಗೋಲೋಕ ಬೃಂದಾವನದಲ್ಲಿ ಯಾ ಅಥವಾ ಬೃಂದಾವನದಲ್ಲಿ ಯಾರು ಕೃಷ್ಣ ದೇವರು ಅಂತ ಯಾರು ಪರಿಗಣಿಸದೇ ಇಲ್ಲ ಕೃಷ್ಣ ನನ್ನ ಸ್ನೇಹಿತ ಕೃಷ್ಣ ನನ್ನ ಸಖ ಕೃಷ್ಣ ನನ್ನ ಮಗ ಕೃಷ್ಣ ದೇವತಮ ಪರಮ ಪುರುಷ ಯಾರಿಗೂ ನಾಪಕ ಇಲ್ಲ ಯಾಕಂದ್ರೆ ಕೃಷ್ಣ ದೇವತಮ ಪರಮ ಪುರುಷ ಅಂದ್ರೆ ಅದು ಐಶ್ವರ್ಯ ಭಾವ ಹೋಗುತ್ತೆ ಮಾಧುರ್ಯ ಭಾವ ಅಂದ್ರೆ ಕೃಷ್ಣನನ್ನ ನನ್ನ ಸ್ನೇಹಿತನಾಗಿ ನನ್ನ ಮಗನಾಗಿ ನನ್ನ ಸಕನಾಗಿ ನಾನು ಕೇವಲ ಪ್ರೀತಿಯಿಂದ ಅವನ ಜೊತೆ ವ್ಯವಹರಿಸ್ತೀನಿ ಅಷ್ಟೇ ಅವನು ದೇವರು ಅಂತ ವ್ಯವಹರಿಸ್ತಾ ಇಲ್ಲ ಆ ಅದು ಕೃಷ್ಣನಿಗೆ ಎಲ್ಲಕ್ಕಿಂತ ಹೆಚ್ಚು ಆನಂದವನ್ನ ಕೊಡುವಂಥದ್ದು ಹ್ಮ್ ಇವಾಗ ನಮ್ಮೆಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ವಿವಾಹಿತರು ಹ್ಮ್ ಕೆಲವರಿಗೆ ಇದರ ಅನುಭವ ಇನ್ನು ಮದುವೆ ಆಗಿಲ್ಲ ಇರೋರಿಗೆ ಗೊತ್ತಾಗೋದಿಲ್ಲ ಆದ್ರೆ ಸಹಜವಾಗಿ ನಾವು ನೋಡಿದೀವಿ ಈ ಒಂದು ಪತಿ ಪತ್ನಿಯರ ಸಂಬಂಧದಲ್ಲಿ ಒಂದು ಬಹಳ ಆ ವಿಧಿವತ್ತಾದ ಸಂಬಂಧ ಹ್ಮ್ ಬಹಳ ಫಾರ್ಮಲ್ ಅಂತಾರೆ ಔಪಚಾರಿಕವಾದ ಅಂದ್ರೆ ಹೇಗೆ ನಡ್ಕೋಬೇಕು ಹೇಗಿರ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇತ್ತು ಅಂತ ಹೇಳ್ಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಂತೂ ಎಲ್ಲ ಎಲ್ಲ ಕಳ್ಕೊಂಡ್ಬಿಡ್ತಾ ಇದೀವಿ ಮರ್ತ್ ಬಿಡ್ತಾ ಇದೀವಿ ನಾವು ಸಾಮಾನ್ಯವಾಗಿ ಹೇಗೆ ಪತ್ನಿ ಪತಿಯನ್ನ ಗೌರವಿಸ್ತಾಳೆ ಅವನಿಗೆ ಸೇವೆ ಮಾಡ್ತಾಳೆ ಪತಿ ಕೂಡ ಪತ್ನಿಯನ್ನ ಪ್ರೀತಿಸ್ತಾನೆ ಅವಳ ಅವಶ್ಯಕತೆಗಳನ್ನ ನೋಡ್ಕೋತಾನೆ ಆದ್ರೆ ಬಹಳ ಒಂಥರ ಔಪಚಾರಿಕವಾದದ್ದು ಅಂದ್ರೆ ಅಹ್ ಚಲ್ಲಾಟವಿಲ್ಲ ಅಥವಾ ಬಹಳ ಸರಳವಾದ ಒಂದು ವ್ಯವಹಾರ ಇಲ್ಲ ಗೌರವ ಆಧಾರಗಳು ಪ್ರೀತಿಯೂ ಇದೆ ಆದರೆ ಗೌರವ ಆಧಾರವೂ ಇದೆ ಆದ್ರೆ ಅದು ಐಶ್ವರ್ಯ ಭಾವ ಐಶ್ವರ್ಯ ಅಂದ್ರೆ ಇದೆಲ್ಲ ಇವಾಗ ವೈಕುಂಠಕ್ಕೆ ಹೋದಾಗ ಕೃಷ್ಣ ನಾರಾಯಣನಿಂದ ನಾರಾಯಣನ ಹೋಗಿ ನಾವು ತಪ್ಕೊಳಕಾಗಲ್ಲ ನಾರಾಯಣ ಅಲ್ ಮೇಲೆ ಆ ಆಸನದ ಮೇಲೆ ಕೂತಿರ್ತಾನೆ ನಾವು ಕೆಲಗಡೆ ನಿಂತ್ಕೊಂಡು ಆರಾಧನೆ ಮಾಡ್ಬೇಕು ಇದು ಐಶ್ವರ್ಯ ಐಶ್ವರ್ಯದಲ್ಲಿ ಒಂದು ಫಾರ್ಮ್ಯಾಲಿಟಿ ಅಂತಾರೆ ಒಂದು ರೀತಿಯ ಒಂದು ಔಪಚಾರಿಕ ವ್ಯವಹಾರ ಸ್ಥಾನಗಳ ಒಂದು ಅರಿವು ಅದರ ಗೌರವ ಪ್ರೀತಿ ಎಲ್ಲವೂ ಇರುತ್ತೆ ಕೃಷ್ಣನಿಗೆ ಆದ್ರೆ ಐಶ್ವರ್ಯ ಬೇಡ ಕೃಷ್ಣನಿಗೆ ಬೇಕಾಗಿರೋದು ಮಾಧುರ್ಯ ಸೊ ಕೃಷ್ಣನ ಇಚ್ಛೆ ಏನು ಅಂದ್ರೆ ಈ ಒಂದು ಗೋಪಿಯರೊಂದಿಗಿನ ಅವನ ಸಂಬಂಧದಲ್ಲಿ ಅವನ ಮಾಧುರ್ಯ ಪ್ರಕಟವಾಗಬೇಕು ಅನ್ನೋದು ಅವನಿಗೆ ಇಷ್ಟ ಅರೆ ಸ್ವಕೀಯದಲ್ಲಿ ಮಾಧುರ್ಯ ಪ್ರಕಟವಾಗೋದಿಲ್ಲ ಆಗತ್ತೆ ಬಹಳ ಕಡಿಮೆ ಬಹಳ ಕಡಿಮೆ ಹ ಸೊ ಅವನು ಈ ಪರಕೀಯವನ್ನ ಸೃಷ್ಟಿ ಮಾಡಿದ್ದೇ ಈ ತನ್ನ ಮಾಧುರ್ಯವನ್ನ ಸಂಪೂರ್ಣವಾಗಿ ಅದು ಬಹಿರಂಗವಾಗಬೇಕು ಹ ಅದನ್ನ ಅದರಿಲ್ ಅದರಿಂದನೇ ಅವನಿಗೆ ಸಂಪೂರ್ಣ ಆನಂದ ಸಿಗುತ್ತೆ ಹ್ಮ್ ಸೊ ಆ ಪರಕೀಯ ಭಾವವನ್ನ ಆಸ್ವಾದಿಸೋ ಒಂದು ಆ ಅತಿಯಾಸೆಯಿಂದ ಲೋಭದಿಂದ ಹ ಕೃಷ್ಣ ಈ ಒಂದು ಈ ಲೀಲೆಗಳನ್ನ ರಚಿಸ್ತಾನೆ ಸಾಮಾನ್ಯವಾಗಿ ಕೃಷ್ಣನ್ ಹೇಳ್ತಾರೆ ಶಾಸ್ತ್ರದಲ್ಲಿ ಆತ್ಮಾರಾಮ ಅಂತ ಆತ್ಮಾರಾಮ ಅಂದ್ರೆ ಏನು ತನ್ನಲ್ಲೇ ತಾನು ಆನಂದವನ್ನ ಕಂಡುಕೊಳ್ಳೋನು ಆತ್ಮಾರಾಮ ಆದ್ರೆ ಇನ್ನೊಂದು ವಿಷಯ ಇದೆ ಪರಾತ್ಮತ ಧರ್ಮ ಅಂತ ಪರಾತ್ಮ ಪರಾತ್ಮ ಅಂದ್ರೆ ಇನ್ನೊಬ್ಬರಿಂದ ಆನಂದವನ್ನ ಪಡೆಯೋದು ಹ್ಮ್ ಇದು ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ವೈಕುಂಠದಲ್ಲಿ ಇದಿಲ್ಲ ಅಷ್ಟೊಂದು ಕೃಷ್ಣ ಈ ಪರಕೀಯ ಭಾವಕ್ಕೆ ಭಾವದಲ್ಲಿ ಈ ಪರಾತ್ಮತ ಧರ್ಮ ಅಂದ್ರೆ ಇನ್ನೊಬ್ಬರಿಂದ ಆನಂದವನ್ನ ಪಡೆಯುವಂತಹ ಒಂದು ಮಾರ್ಗವನ್ನ ತಗೊಂಡಿದ್ದಾನೆ ಹ್ಮ್ ಸೊ ಇದರ ಸಾರಾಂಶ ಏನು ಅಂದ್ರೆ ಆ ಸ್ವಕೀಯ ಪ್ರೀತಿ ಪ್ರೇಮ ಸಂಬಂಧದಲ್ಲಿ ಐಶ್ವರ್ಯ ಬಹಳ ಹೆಚ್ಚು ಔಪಚಾರಿಕವಾದ ಒಂದು ಸಂಬಂಧ ಅಷ್ಟರಲ್ಲಿ ಅಷ್ಟೊಂದು ಕೇವಲವಾದ ಅಂದ್ರೆ ಬಹಳ ಸರಳವಾದ ಕೇವಲ ಪ್ರೀತಿ ವ್ಯಕ್ತವಾಗೋದಿಲ್ಲ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಗೌರವವೂ ಇದೆ ಅದರಲ್ಲಿ ಹ್ಮ್ ಅರೆ ಕೃಷ್ಣನಿಗೆ ಈ ಗೌರವ ಆಧಾರ ಐಶ್ವರ್ಯ ಬೇಡ ಅವನಿಗೆ ಕೇವಲ ಮಾಧುರ್ಯ ಬೇಕು ಕೇವಲ ಮಾಧುರ್ಯವನ್ನು ಸ್ವಕೀಯದಲ್ಲಿ ಅನುಭವಿಸಕ್ಕಾಗಲ್ಲ ಆ ದಾಂಪತ್ಯ ಜೀವನದಲ್ಲಿ ಅನುಭವಿಸಕ್ಕಾಗಲ್ಲ ಆದ್ರಿಂದ ಅವನು ಈ ಪರಕೀಯ ರಸವನ್ನ ಅವನು ರಚಿಸಿದ್ದಾನೆ ಹ್ಮ್ ಇವಾಗ ಅನ್ಕೋಬೇಕು ಆಯ್ತು ಪರಕೀಯ ರಸದಲ್ಲಿ ಕೃಷ್ಣನಿಗೆ ಅತ್ಯಾನಂದ ಲಭ್ಯವಾಗತ್ತೆ ಆದ್ರಿಂದ ಅವನು ಅದನ್ನ ಅವನಿಗೆ ಬೇಕು ಅವನಿಗೆ ಬೇಕಾಗಿರೋದ್ರಿಂದ ಅದಿರ್ಬೇಕು ಆದ್ರೆ ಇದು ಧರ್ಮ ವಿರುದ್ಧವಾಯ್ತಲ್ಲ ಯಾಕೆ ಧರ್ಮ ವಿರುದ್ಧವಾಯ್ತು ಯಾಕಂದ್ರೆ ನಾವು ತಿಳ್ಕೊಂಡಿರೋ ಪ್ರಕಾರ ಆ ಬೃಂದಾವನದಲ್ಲಿ ಕೃಷ್ಣ ನಂದ ಮತ್ತೆ ಆ ಯಶೋಧೆಯರ ಮಗ ಆಮೇಲೆ ರಾಧಾ ರಾಣಿ ಲಲಿತಾ ವಿಶಾಖ ಎಲ್ಲಾ ಗೋಪಿಯರು ಬೇರೆ ಬೇರೆ ಗೋಪ ಗೋಪಿಯರ ಮಕ್ಕಳು ಹೆಣ್ಮಕ್ಳು ಅಲ್ಲದೆ ಅವರು ಇತರ ಗೋಪರನ್ನು ಮದುವೆ ಆಗಿದ್ದಾರೆ ಉದಾಹರಣೆಗೆ ರಾಧಾರಾಣಿಯ ಆ ಗೋಪ ಪತಿಯ ಹೆಸರು ಅಭಿಮನ್ಯು ಅಂತ ಇವಾಗ ಅವಳು ಬೇರೆ ಪರಪುರುಷನೊಂದಿಗೆ ವಿವಾಹಿತಳಾಗಿದ್ದಾಳೆ ಆದ್ರೆ ಕೃಷ್ಣ ಇವಾಗ ಈ ಎಲ್ಲಾ ವಿವಾಹಿತ ಮಹಿಳೆಯರೊಂದಿಗೆ ಅಹ್ ಲೀಲೆಗಳನ್ನ ನಡೆಸ್ತಾ ಇದ್ದಾನೆ ಇದು ಅಧರ್ಮವಾಯ್ತು ಆದ್ರಿಂದ ಜನರಿಗೆ ಇದನ್ನ ಸ್ವೀಕಾರ ಆಗಲ್ಲ ಆದರೆ ಇದರಲ್ಲಿ ಒಂದು ಅದ್ಭುತವಾದ ರಹಸ್ಯವಿದೆ ಇದು ನಮ್ಮ ಆಚಾರ್ಯರು ನಮಗೆ ಬಹಿರಂಗ ಮಾಡ್ತಾರೆ ಇದು ಬಹಿ ಬಾಹ್ಯವಾಗಿ ನಮಗೆ ಈ ರೀತಿ ವಿವಾಹ ವಿವಾಹ ಹೇತರ ಪರಕೀಯ ರಸವಾಗಿ ಕಂಡು ಬರುತ್ತಾ ಇದೆ ಆದರೆ ಅದರ ಹಿನ್ನೆಲೆ ಬೇರೆ ಇದಕ್ಕೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ನಾವು ಗೋಲೋಕ ಬೃಂದಾವನಕ್ಕೆ ಹೋಗ್ಬೇಕು ಗೋಲೋಕ ಬೃಂದಾವನದಲ್ಲೂ ಕೂಡ ಗೋಲೋಕ ವೃಂದಾವನದಲ್ಲಿ ಯಾವ ಬೇರೆ ಪತಿ ಇಲ್ಲ ಗೋಪಿಯರಿಗೆ ಯಾರು ಬೇರೆ ಪತಿ ಇಲ್ಲ ಗೋಲೋಕ ವೃಂದಾವನದಲ್ಲಿ ಕೃಷ್ಣ ಈ ಎಲ್ಲಾ ಗೋಪಿಯರು ಕೃಷ್ಣನ ಧರ್ಮ ಧರ್ಮ ಪತ್ನಿಯರು ಅಂತ ನಾವು ಪರಿಗಣಿಸ್ಬೇಕು ಅವ್ರು ಬೇರೆ ಯಾರನ್ನು ಮದುವೆ ಆಗಿಲ್ಲ ಗೋಲೋಕ ವೃಂದಾವನದಲ್ಲಿ ಹ್ಮ್ ಗೋಲೋಕ ವೃಂದಾವನದಲ್ಲಿ ಒಂದು ರೀತಿಯ ಇದು ಸ್ವಕೀಯತ್ವ ಸ್ವಕೀಯತ್ವ ಈ ದಾಂಪತ್ಯ ಅದೇ ಸಂಬಂಧ ಕೃಷ್ಣ ಮತ್ತೆ ಗೋಪಿಯರ ನಡುವೆ ಆದ್ರೂ ಆ ಸ್ವಕೀಯ ಭಾವದಲ್ಲಿ ಕೃಷ್ಣ ಆ ಐಶ್ವರ್ಯವನ್ನ ಅನುಭವಿಸ್ತಾನೆ ಆದ್ರೆ ಅವನಿಗೆ ಅದು ಸಂಪೂರ್ಣ ತೃಪ್ತಿ ಕೊಡಲ್ಲ ಆದ್ರಿಂದ ಈ ಪರಕೀಯ ಭಾವ ಭಾವ ಇದು ಅಂದ್ರೆ ಗೋಪಿಯರು ಗೋಲೋಕ ಬೃಂದಾವನದಲ್ಲಿ ಅವರ ಮನಸ್ಸಿನಲ್ಲಿ ಕೃಷ್ಣ ಮತ್ತೆ ಗೋಪಿಯರ ಮನಸ್ಸಿನಲ್ಲಿ ಏನು ಭಾವನೆ ಈ ಗೋಪಿಯರು ಇನ್ನೊಬ್ಬರ ಪತಿ ಅನ್ನೋ ಒಂದು ಭಾವನೆ ಆದ್ರೆ ಅವ್ರು ಆಕ್ಚುಲಿ ಕೃಷ್ಣನ್ ಜೊತೆನೆ ಮದುವೆ ಆಗಿರೋದು ಅವ್ರದು ಇದಕ್ಕೆ ಅಭಿಮಾನ ಅಂತ ಕರೀತಾರೆ ಅಭಿಮಾನ ಅಭಿಮಾನ ಅಂದ್ರೆ ಮನಸ್ಸಿನ ಒಂದು ಸ್ಥಿತಿ ಹ್ಮ್ ಕೃಷ್ಣ ಕೃಷ್ಣನ ಮಾಯೆ ಗೋಪಿಯರಲ್ಲಿ ಕೃಷ್ಣನಲ್ಲಿ ಈ ಒಂದು ಮನಸ್ಥಿತಿಯನ್ನ ಸೃಷ್ಟಿ ಮಾಡ್ತಾಳೆ ಓ ಇವರೆಲ್ಲ ಪರ ಗೋಪರ ಪತ್ನಿಯರು ಅನ್ನೋ ಒಂದು ಭಾವನೆಯನ್ನ ಸೃಷ್ಟಿ ಮಾಡ್ತಾಳೆ ಆದ್ರೆ ನಿಜಾರ್ಥದಲ್ಲಿ ಆ ಅವರೆಲ್ಲರೂ ಕೂಡ ಕೃಷ್ಣನ ಕೃಷ್ಣನಿಗೆ ಮದುವೆ ಆಗಿರೋದು ಯಾಕೆ ಕೃಷ್ಣನಿಗೆ ಇದ್ಬೇಕು ನಮ್ಮ ಮುಂಚೆನೆ ಹೇಳಿದೆ ಸ್ವಕೀಯದಲ್ಲಿ ಅಷ್ಟೊಂದು ಕೃಷ್ಣನಿಗೆ ಆನಂದ ಸಿಗೋದಿಲ್ಲ ಅದರಿಂದ ಈ ಪರಕೀಯ ಭಾವ ಒಂದು ಒಂದು ರೀತಿಯಲ್ಲಿ ಒಂದು ಛಾಯೆ ಇದ್ದಂಗೆ ಒಂದು ಆವರಣವಿದ್ದಂಗೆ ಎಲ್ಲರ ಮನಸ್ಸನ್ನು ಆವರಿಸ್ಬಿಟ್ಟಿದೆ ಎಲ್ಲರೂ ಎಲ್ಲಾ ಗೋಪಿಯ ಗೋಪಿಯರು ಕೃಷ್ಣ ಎಲ್ಲರೂ ಕೂಡ ಅನ್ಕೋತಾ ಇರೋದು ಆ ಗೋಪಿಯರು ನಾನು ಬೇರೆಯವರ ಪತ್ನಿ ಆ ಕೃಷ್ಣ ಇವಾಗ ಬೇರೆಯವರ ಪತ್ನಿಯರೊಂದಿಗೆ ಲೀಲೆಯನ್ನು ನಡೆಸ್ತಾ ಇದ್ದೇನೆ ಅನ್ನೋ ಭಾವ ಇದಕ್ಕೆ ಅಭಿಮಾನ ಅಂತ ಕರಿತಾರೆ ಅಭಿಮಾನ ಅಭಿಮಾನ ಇನ್ನೊಂದು ಸರಳವಾದ ಅಭಿಮಾನದ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇವಾಗ ಆಧ್ಯಾತ್ಮಿಕ ಜಗತ್ತಿಯಲ್ಲಿ ಕೃಷ್ಣನಿಗೆ ಜನ್ಮವಿಲ್ಲ ಯಾಕಂದ್ರೆ ಕೃಷ್ಣ ಸನಾತನ ಅನಾದಿ ಅವನಿಗೆ ಅಲ್ಲಿಂದ ಜನ್ಮ ಜನ್ಮವನ್ನು ಕೊಡಕ್ಕಾಗತ್ತೆ ಯಾರ ಜನ್ಮವನ್ನು ಕೊಡೋಕಾಗತ್ತೆ ಗೋಲೋಕ ಬೃಂದಾವನದಲ್ಲಿ ಆದ್ರೆ ಅಲ್ಲಿ ನಂದ ಮತ್ತೆ ಯಶೋಧ ಇದ್ದಾರೆ ನಂದ ಮತ್ತೆ ಯಶೋಧ ಕೃಷ್ಣನನ್ನ ಆ ಮಕ್ ಮಗುವಾಗಿ ಕಾಣ್ಬೇಕು ಕೃಷ್ಣನಿಗೆ ಆದರೆ ಯಾವ ಮೂಲ ಇಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಆಗಿರಕ್ಕಾಗಲ್ಲ ಆದ್ರೆ ಈ ಮತ್ತೆ ಈ ಅಭಿಮಾನ ಬರುತ್ತೆ ಈ ಅಭಿಮಾನ ವಸು ನಂದ ಮತ್ತೆ ಯಶೋಧರ ಮನಸ್ಸಿನ ಯಶೋಧೆಯರ ಮನಸ್ಸಿನಲ್ಲಿ ಕೃಷ್ಣ ನನ್ನ ಮಗ ಅನ್ನೋ ಒಂದು ಭಾವನೆಯನ್ನು ಸೃಷ್ಟಿ ಮಾಡತ್ತೆ ಅದೇ ರೀತಿ ಕೃಷ್ಣನಲ್ಲೂ ಕೂಡ ಯಶೋಧೆ ಮತ್ತೆ ನಂದ ನನ್ನ ತಂದೆ ತಾಯಿಂದ್ರು ಅನ್ನೋ ಒಂದು ಅಭಿಮಾನ ಈ ಅಭಿಮಾನ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋ ಅಭಿಮಾನ ಅಭಿಮಾನ ಅಂದ್ರೆ ಮಾನಸಿಕ ಸ್ಥಿತಿ ಅಂತ ಹೇಳ್ಬೋದು ಆ ಈ ಅಭಿಮಾನ ಕೃಷ್ಣ ಭೌತಿಕ ಜಗತ್ತಿಗೆ ಬಂದಾಗ ಏನಾಗತ್ತೆ ಇದು ಜಡ ರೂಪವನ್ನ ತಗೊಳುತ್ತೆ ಅಂದ್ರೆ ವಾತ್ಸಲ್ಯದ ಅಭಿಮಾನ ಅದರಿಂದಾಗಿ ಏನಾಗತ್ತೆ ಅಭಿಮಾನ ಕೃಷ್ಣನ ಜನ್ಮವನ್ನ ಮಾಡುತ್ತೆ ಇಲ್ಲಿ ಕೃಷ್ಣನಿಗೆ ಅಲ್ಲಿ ಜನ್ಮವಿಲ್ಲ ಆದ್ರೆ ಅದೇ ಅಭಿಮಾನ ಅಂದ್ರೆ ಇವನು ನನ್ನ ಮಗ ಅನ್ನೋ ಅಭಿಮಾನ ಇಲ್ಲಿ ಕೃಷ್ಣನ ಜನ್ಮದ ಲೀಲೆಯನ್ನ ನಡೆಸುತ್ತೆ ಇವಾಗ ಕೃಷ್ಣ ಜನ್ಮವನ್ನ ತಗೊಳ್ತಾ ಇದ್ದಾನೆ ಹ್ಮ್ ಆಗ ಎಲ್ಲರಿಗೂ ಅರ್ಥ ಆಗತ್ತೆ ನಮಗೆ ಓ ಹೌದು ಕೃಷ್ಣ ಹ ಮತ್ತೆ ಆ ನಂದ ಮಹಾರಾಜರ ಮಗ ಯಶೋದೆಯಿಂದ ಜನ್ಮವನ್ನ ಪಡಿತಾನೆ ಆದ್ರಿಂದ ಅವನು ಅವರ ಮಗ ಭೌತಿಕ ಜಗತ್ತಿನಲ್ಲಿ ಸರಳವಾಗಿ ಎಲ್ಲರೂ ಅರ್ಥ ಮಾಡ್ಕೊಳುವಂಥ ವಿಷಯ ಅದನ್ನ ಅರ್ಥ ಮಾಡ್ಕೋತೀವಿ ನಂದ ಮತ್ತೆ ಯಶೋಧ ಕೂಡ ಓ ಇವನು ನನ್ನ ಮಗ ಹಾ ನನ್ನಿಂದ ಬಂದಿರುವಂತವನು ಆದ್ರಿಂದ ವಾತ್ಸಲ್ಯ ಪ್ರೇಮ ಇದೇ ರೀತಿ ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಗೋಪಿಯರ ಮನಸ್ಸಿನಲ್ಲಿ ಇರೋ ಈ ಪರಕೀಯ ಅಭಿಮಾನ ಅಭಿಮಾನ ಇಲ್ಲಿ ಅವತರಿಸಿ ಗೋಪಿಯರ ಪತಿಯರ ರೂಪವನ್ನ ತಗೊಳತ್ತೆ ಅಭಿಮಾನ ಅಂದ್ರೆ ಅವರ ಮನಸ್ಥಿತಿ ಇಲ್ಲಿ ಬಂದು ಗೋಪಿಯರ ಒಂದು ಪತಿಯರ ರೂಪವನ್ನ ತಗೊಳುತ್ತೆ ಆದ್ರಿಂದ ರಾಧಾ ರಾಣಿಯ ಅಭಿಮಾನ ಅಭಿಮನ್ಯುವ ರೂಪವನ್ನು ತಗೊಳುತ್ತೆ ಆಮೇಲೆ ಅವಳು ಅಭಿಮನ್ಯುವಿನ ಜೊತೆ ಮದುವೆ ಆಗ್ತಾಳೆ ಅಂದ್ರೆ ಏನರ್ಥ ಅವರ ಓ ಆ ಒಂದು ಅಭಿಮಾನ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋ ಅಭಿಮಾನ ಭೌತಿಕ ಜಗತ್ತಿಗೆ ಬಂದು ಜಡ ರೂಪಗಳನ್ನ ತಗೊಳ್ತವೆ ಪತಿ ಗೋಪರಾಗಿ ಅದು ಜನ್ಮವನ್ನ ಪಡಿ ಪಡೆದು ಆ ಗೋಪನನ್ನ ರಾಧಾ ರಾಣಿ ವಿಶಾಖ ಲಲಿತಾ ಇವರೆಲ್ಲರೂ ಮದ್ವೆ ಆಗ್ತಾರೆ ಹ್ಮ್ ಆದ್ರಿಂದ ನಿಜಾಂಶ ಏನು ನಿಜಾಂಶ ಇವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ರಾಧಾ ಮತ್ತೆ ಆ ಲಲಿತಾ ಇವರೆಲ್ಲರೂ ಕೂಡ ಕೃಷ್ಣನಿಗೆ ಕೃಷ್ಣನ ದಂಪ ಕೃಷ್ಣನಿಗೆ ಕೃಷ್ಣನ ಸ್ವಕೀಯ ಸಂಬಂಧಗಳು ಆದ್ರೆ ಪರಕೀಯ ಭಾವವನ್ನ ಹೊಂದಿರ್ತಾರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದೇ ರೀತಿ ಭೌತಿಕ ಜಗತ್ತಿನಲ್ಲೂ ಕೂಡ ಅವರ ಆ ಅಭಿಮಾನ ಆ ಅಭಿಮಾನಗಳೊಂದಿಗೆ ಅವರು ಮದುವೆ ಮಾಡ್ಕೋತಾರೆ ಹ್ಮ್ ಮದ್ವೆ ಮಾಡ್ಕೊಂಡು ಆ ಒಂದು ಸಂಬಂಧ ಇವಾಗ ಸ್ವಕೀಯ ಆಗೋಯ್ತು ಅವ್ರು ಇನ್ನೊಬ್ಬರ ಜೊತೆ ಮದ್ವೆ ಆಗಿದ್ದಾರೆ ಕೃಷ್ಣ ಇವಾಗ ಈ ಗೋಪಿಯರ ಜೊತೆ ಸಂಬಂಧವನ್ನ ಇಟ್ಕೊಂಡ್ರೆ ಅದು ಪರಕೀಯವಾಗತ್ತೆ ಹ್ಮ್ ಸೊ ಅದರಿಂದ ಇದು ಕೇವಲ ಅವರ ಮನಸ್ಥಿತಿಯೇ ಬಂದು ಇಲ್ಲಿ ಒಂದು ರೂಪವನ್ನ ತಗೊಂಡು ಅದರಿಂದ ಅದ್ರ ಜೊತೆ ಅವರು ಮದುವೆ ಆಗಿದ್ದಾರೆ ಇನ್ನೊಂದು ವಿಷಯ ಏನು ಮಾಯೆ ಈ ಭೌತಿಕ ಭೂಮಿಯಲ್ಲಿ ನಡೆಯುವಂತಹ ಎಲ್ಲ ಲೀಲೆಗಳು ಉದಾಹರಣೆಗೆ ರಾಸಲೀಲೆ ಈ ರಾಸಲೀಲೆ ನಡೀತಿರುವಾಗ ಗೋ ಮಾಯೆ ಏನ್ ಮಾಡ್ತಾಳೆ ಎಲ್ಲ ರಾ ಎಲ್ಲಾ ಗೋಪಿಯರ ಪ್ರತಿರೂಪವನ್ನ ಸೃಷ್ಟಿ ಮಾಡ್ಬಿಡ್ತಾಳೆ ಪ್ರತಿರೂಪವನ್ನ ಸೃಷ್ಟಿ ಮಾಡಿ ಆ ಪ್ರತಿರೂಪಗಳು ಕೃಷ್ಣನ ಜೊತೆ ಲೀಲೆಯನ್ನ ನಡೆಸಕ್ಕೆ ಹೋಗ್ತಾರೆ ಆ ಮೂಲ ರೂಪಗಳು ಆದ್ರೆ ಪ್ರತಿ ರೂಪಗಳು ತಮ್ಮ ಪತಿಯಿಂದೊಂದಿಗೆ ಹಿಂದೆ ಉಳಿದಿದ್ದಾರೆ ಅದರಿಂದ ಎಲ್ಲೂ ಕೂಡ ಅಧರ್ಮ ನಡೀತಾ ಇಲ್ಲ ಹ್ಮ್ ಇವರು ಇಬ್ರು ವ್ಯಕ್ತಿಗಳು ಭೂಲೋ ಭೌತಿಕ ಬೃಂದಾವನದಲ್ಲಿ ಗೋಪಿಯರು ಎರಡು ಡೂಪ್ಲಿಕೇಟ್ ಹ್ಮ್ ಅದನ್ನ ಕೊನೆಗೆ ಈ ಕೃಷ್ಣನ ಭೌಮ ಲೀಲೆ ಮುಗಿಯೋ ಸಮಯದಲ್ಲಿ ಆ ಯೋಗಮಯ ಇದೆಲ್ಲವನ್ನ ಬಹಿರಂಗ ಮಾಡ್ತಾಳೆ ಹ್ಮ್ ಒಂದಿನ ಎಲ್ಲಾರನ್ನು ಕರೀತಾಳೆ ನಂದ ಮಹಾರಾಜ ಯಶೋಧೆಯರು ನಿರ್ಧಾರ ಮಾಡ್ತಾರೆ ಆ ಕೃಷ್ಣ ಎಲ್ಲಾ ಲೀಲೆಗಳನ್ನ ಮುಗಿಸ್ಕೊಂಡ್ ಬರ್ತಾನೆ ವಾಪಸ್ಸು ಹನ್ನೊಂದು ವರ್ಷ ನಾಲ್ಕ್ ತಿಂಗಳಿಗೆ ಬೃಂದಾವನವನ್ನ ಬಿಟ್ಟ ಮಥುರೆಯಲ್ಲಿ ಇಪ್ಪತ್ತೈದು ವರ್ಷ ತನಕ ಇದ್ದ ಆಮೇಲೆ ದ್ವಾರಕೆ ಹೋದ ನೂರು ವರ್ಷ ದ್ವಾರಕೆಯಲ್ಲಿದ್ದು ಹಾ ಅಷ್ಟೊಳಗೆ ಶಿಶುಪಾಲ ದಂತ ವಕ್ರ ಎಲ್ಲರನ್ನು ಸಮಾರ ಮಾಡಿ ಆಮೇಲೆ ಕೃಷ್ಣ ಬೃಂದಾವನಕ್ಕೆ ವಾಪಸ್ ಬರ್ತಾನೆ ವಾಪಸ್ ಬಂದಾಗ ಅವಾಗ ನಂದ ಮಹಾರಾಜ ಹೇಳ್ತಾನೆ ನೀನ್ ತಿರ್ಗಾ ಹೊಟ್ಟೋಗ್ಬಿಡ್ತೀಯಾ ಹ್ಮ್ ಅದರಿಂದ ನೀವೊಂದು ಕೆಲಸ ಮಾಡಿ ಇಲ್ಲೇ ಸೆಟ್ಲ್ ಆಗ್ಬಿಡು ನೀನು ಸೆಟ್ಲ್ ಆಗ್ಬಿಡು ಅಂದ್ರೆ ಏನರ್ಥ ಮದುವೆ ಮಾಡ್ಕೊ ಯಾರನ್ನ ಮದುವೆ ಮಾಡ್ಕೋಬೇಕು ಎಲ್ಲರಿಗೂ ಮುಂಚೆಯಿಂದನೂ ಗೊತ್ತು ಕೃಷ್ಣನಿಗೆ ರಾಧಾ ರಾಣಿ ಅಂದ್ರೆ ಪ್ರೇಮ ಅಂತ ಸೊ ನಂದ ಮಹಾರಾಜ ಇರ್ತ ನೀನು ನೀವು ರಾಧಾ ರಾಣಿಯನ್ನ ಪೌರ್ಣಮಾಸಿ ಯೋಗಮಾಯ ಕರೀತಾರೆ ನಂದ ಯಶೋಧ ಇದು ಹೇಗೆ ಆ ರಾಧಾ ರಾಣಿ ಇವರೆಲ್ಲ ಇನ್ನೊಬ್ಬಳ ಇನ್ನೊಬ್ಬನ ಪತ್ನಿ ಅವಳು ಕೃಷ್ಣ ಹೇಗೆ ಅವನನ್ನ ಅವಳನ್ನ ಮದ್ವೆ ಮಾಡ್ಕೊಳಕಾಗತ್ತೆ ಅವಾಗ ಪೂರ್ಣಮಾಸಿ ಯೋಗಮಯ ಹೇಳ್ತಾಳೆ ನಾಳೆ ನೀವೊಂದ್ ಕೆಲಸ ಮಾಡಿ ಊರಲ್ಲಿರೋ ಎಲ್ಲಾ ಜನರನ್ನ ಒಟ್ಟಿಗೆ ಕರೀ ನಾಳೆ ಹ್ಮ್ ಸೊ ಪೂರ್ಣಮಾಸಿ ಆ ನಂದಮಾರಾಜ ಎಲ್ಲರನ್ನು ಕರೆಸ್ತಾನೆ ಮುಂದಿನ ದಿನ ಮೀಟಿಂಗ್ಗೆ ಅವಾಗ ಯೋಗ ಏನ್ ಮಾಡ್ತಾಳೆ ಅಂದ್ರೆ ಎಲ್ಲಾ ಹಿರಿಯ ಗೋಪಿಯರನ್ನ ಕರೆದ್ಬಿಟ್ಟು ನೀವೊಂದ್ ಕೆಲಸ ಮಾಡಿ ನೀವೆಲ್ಲರೂ ಮನೆಗಳಿಗೆ ಹೋಗಿ ಎಲ್ಲರ ಮನೆಗಳಿಗೆ ಹೋಗಿ ಎಲ್ಲಾ ಯುವ ಗೋಪಿಯರು ಇಲ್ಲಿಗೆ ಬಂದಿದ್ದಾರಾ ಅಂತ ನೋಡ್ಕೊಂಬನ್ನಿ ಅಂತ ಕಳಿಸ್ತಾರೆ ಸೊ ಒಬ್ರೊಬ್ರು ಒಂದೊಂದು ಗೋಪಿ ಮನೆಗೆ ಹೋಗ್ತಾರೆ ನೋಡಿದ್ರೆ ರಾಣಿಗೆ ಮನೆಗೆ ಹೋಗ್ತಾರೆ ರಾಧಾ ರಾಣಿ ಅಲ್ಲಿದ್ದಾಳೆ ಹಾ ಲಲಿತಾ ಮನೆಗೆ ಹೋಗ್ತಾರೆ ಲಲಿತಾ ಅಲ್ಲಿದ್ದಾಳೆ ವಿಶಾಖ ಮನೆಗೆ ಹೋಗ್ತಾರೆ ವಿಶಾಖ ಅಲ್ಲಿದ್ದಾಳೆ ಚಂದ್ರಾವಳಿ ಮನೆಗೆ ಹೋಗ್ತಾರೆ ಚಂದ್ರಾವಳಿ ಅಲ್ಲಿದ್ದಾಳೆ ಆದ್ರೆ ಈ ಮೀಟಿಂಗಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅವರು ಕೂಡ ರಾಧಾ ರಾಣಿ ವಿಶಾಖ ಲಲಿತಾ ಚಂದ್ರಾವಳಿ ಎಲ್ಲರೂ ಅಲ್ಲೂ ಇದ್ದಾರೆ ಸೊ ಹಿರಿಯ ಹಿರಿಯ ಗೋಪ್ಯರೆಲ್ಲ ವಾಪಸ್ ಬರ್ತಾರೆ ಬಂದು ಪೂರ್ಣಮಾಸಿಗೆ ಹೇಳ್ತಾರೆ ಇದು ಹೇಗೆ ಸಾಧ್ಯ ಆ ಮನೆಗಳಿಗೆ ಹೋದ್ವಿ ನಾವು ಮನೆಗಳಿಗೆ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಅಲ್ ರಾಣಿ ಇದಾಳೆ ಇನ್ನೊಂದು ಮನೇಲಿ ಲಲಿತಾ ಇದ್ದಾಳೆ ಇನ್ನೊಬ್ರು ಮನೇಲಿ ವಿಶಾಖ ಇದ್ದಾಳೆ ಹೌದಾ ಸರಿ ಅವ್ರೆಲ್ಲರೂ ಕರ್ಸಿ ಅಂತಾರೆ ಪೂರ್ಣಮ್ಮ ಸೊ ಅವಾಗ ಎಲ್ಲರೂ ಬರ್ತಾರೆ ಮನೇಲಿ ಎಲ್ಲಾ ಗೋಪಿಯರು ಬರ್ತಾರೆ ಇಲ್ಲಿ ಮೀಟಿಂಗ್ ಅಲ್ಲಿ ಆಗ್ಲೇ ಇವರೆಲ್ಲ ಗೋಪಿಯರು ನಿಂತಿದ್ದಾರೆ ಆ ಮುಖಾಮುಖಿ ಗಳು ಇಬ್ರು ಒಂದೇ ಮೀಟಿಂಗ್ ಅಲ್ಲಿ ಎಲ್ಲರೂ ನೋಡ್ತಾರೆ ಅವಾಗೆ ಗೊತ್ತಾಗತ್ತೆ ಎಲ್ಲರಿಗೂ ಓರ್ ಕೃಷ್ಣನ ಜೊತೆ ಲೀಲೆ ನಡೆಸ್ತಾ ಇದ್ದಿದ್ದಂತಹ ರಾಧಾನೇ ಬೇರೆ ಅಭಿಮನ್ಯು ಜೊತೆ ಮದುವೆ ಆಗಿದ್ದ ರಾಧಾನೇ ಬೇರೆ ಹ್ಮ್ ಸೊ ಎಲ್ಲೂ ಅಧರ್ಮವಿಲ್ಲ ಹಾ ಆದ್ರೆ ಇವೆಲ್ಲ ನಡೀತಾ ಇರೋದು ಇಲ್ಲಿ ಕೇವಲ ಯೋಗ ಮಾಯೆಯ ಒಂದು ಏರ್ಪಾಡು ಯಾಕೆ ಯಾಕಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ರಾಧಾ ಮತ್ತೆ ಕೃಷ್ಣ ಒಂದು ರೀತಿಯಲ್ಲಿ ಪತ್ನಿಯರಾಗಿ ಅವರನ್ನ ಪರಿಗಣಿಸ್ಬೇಕು ಆದ್ರೆ ಅವರ ಪ್ರೀತಿ ಮಾಧುರ್ಯ ಕೃಷ್ಣನಲ್ಲಿರೋ ಮಾಧುರ್ಯವನ್ನ ಸಂಪೂರ್ಣವಾಗಿ ವ್ಯಕ್ತಪಡಿಸೋದಿಕ್ಕೆ ಅದೇ ಸ್ವಕೀಯ ಭಾವವನ್ನ ಪರಕೀಯ ಭಾವ ಆವರಿಸಿ ಆ ಒಂದು ಆನಂದವನ್ನ ಕೃಷ್ಣನಿಗೆ ಕೊಡ್ತಾ ಇದೆ ಆದ್ರಿಂದ ನಮ್ಮ ಕೃಷ್ಣ ಅಧರ್ಮ ಮಾಡ್ತಾ ಇಲ್ಲ ಧೈರ್ಯವಾಗಿ ಹೋಗಿ ನಾವ್ ಹೇಳ್ಬೋದು ಪ್ರಪಂಚಕ್ಕೆ ಹ ಯಾಕಂದ್ರೆ ಇದು ಭಕ್ತರಿಗೆ ನಾನು ಬಹಳ ಸತಿ ನೋಡಿದೀನಿ ಬಹಳ ಸಂಕೋಚ ಕೃಷ್ಣನ ರಾಸಲೀಲೆ ಬಗ್ಗೆ ಮಾತಾಡೋದಿಕ್ಕೆ ಅಯ್ಯೋ ಹೇಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗ್ತಿದ್ದೇನಾ ಹ್ಮ್ ಕೃಷ್ಣ ಬೇರೆಯವ್ರ ಹೆಂಡತಿಯರ ಜೊತೆ ಓಡಾಡ್ತಾ ಇದ್ದಾನೆ ಇಲ್ಲ ಅವನ ಸ್ನೇಹಿತರೆ ಅವನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನ ಪತ್ನಿಯರೇ ಅವ್ರ ಜೊತೆ ಅವನು ಲೀಲೆಯನ್ನ ಅನ್ನರ ನರ್ತನವನ್ನ ಮಾಡ್ತಾ ಇದ್ದಾನೆ ಏನು ತಪ್ಪಿದೆ ಅದರಲ್ಲಿ ಹ್ಮ್ ಇದು ರಾಧಾಕೃಷ್ಣರ ಒಂದು ರಹಸ್ಯ ಇದನ್ನ ಯಾರು ನಮ್ಗೆ ಬಹಿರಂಗ ಮಾಡ್ತಾರೆ ನಮ್ಮ ಆಚಾರ್ಯರು ಅದಕ್ಕೆ ನಾನ್ ನಿಮ್ಗೆ ಎಷ್ಟೊಂದ್ಸತಿ ಹೇಳ್ತೀನಿಯಾ ನಡುಗೋಪಾಲ್ ಆರಾಧನೆ ಮಾಡ್ಬೇಡಿ ನಮ್ಮ ಆಚಾರ್ಯರು ಏನ್ ಹೇಳ್ತಾ ಇದಾರೋ ಮಾಡಿ ಯಾಕೆ ಆಚಾರ್ಯರು ಹೇಳಿರುವಂತ ಮಾತುಗಳನ್ನ ನಾವು ಅನುಸರಿಸಿದ್ರೆ ಅವಾಗ ಅವರ ಕೃಪೆಯಿಂದ ನಮ್ಗೆ ಈ ಎಲ್ಲ ರಹಸ್ಯಗಳು ನಮ್ಗೆ ಗೊತ್ತಾಗತ್ತೆ ಅದರಿಂದ ಈ ಒಂದು ವಿಶೇಷವಾದದ್ದು ವಿಶೇಷವಾದ ವಿಷಯ ಹ್ಮ್ ರಾಧಾಕೃಷ್ಣರ ಪ್ರೇಮವನ್ನ ಅದಕ್ಕೆ ಸಾಮಾನ್ಯ ಜನರು ಅದನ್ನು ನೋಡಿ ಆ ಭೌತಿಕ ತುಚ್ಚ ಹ್ಮ್ ಭೌತಿಕ ಇಂದ್ರಿಯ ತೃಪ್ತಿ ಒಬ್ಬಪ್ಪು ಹುಡುಗ ಹುಡುಗಿಯ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆದ್ರೆ ನಾವು ಜ್ಞಾಪಕ ಇಟ್ಕೋಬೇಕು ಆ ಕೃಷ್ಣ ದೇವತಮ್ಮ ಪರಮ ಪುರುಷ ರಾಧಾ ರಾಣಿ ಅವನ ಶಕ್ತಿ ಅವರಿಬ್ರು ಒಬ್ಬರೇ ಸನಾತನವಾಗಿ ಬೇರ್ಪಟ್ಟಿದ್ದಾರೆ ರಾಧಾರಾಣಿ ಇರೋದೇ ಕೃಷ್ಣನ ಸೇವೆಗಾಗಿ ಈ ಸೇವೆಯಿಂದ ಕೃಷ್ಣ ಅತ್ಯಂತ ಎಲ್ಲಕ್ಕಿಂತ ಮಿಗಿಲಾದ ಒಂದು ಆನಂದವನ್ನ ಅನುಭವಿಸ್ತಾನೆ ಹ ಮತ್ತೆ ತನ್ನ ಐಶ್ವರ್ಯ ಭಾವಕ್ಕಿಂತ ಮಾಧುರ್ಯ ಭಾವ ಹೆಚ್ಚು ಪ್ರಕಟವಾಗ್ಲಿ ಅಂತ ಅವನು ಸ್ವಕೀಯ ರಸಕ್ಕಿಂತ ಮಿಗಿಲಾಗಿ ಪರಕೀಯ ರಸವನ್ನ ಆ ಸ್ವೀಕಾರ ಮಾಡಿದಾನೆ ಈ ಮಾಧುರ್ಯ ಪರಕೀಯ ರಸ ಕೃಷ್ಣ ಪ್ರೇಮದಲ್ಲಿ ಅದು ಅತ್ಯುತ್ಕೃಷ್ಟವಾದ ಭಕ್ತಿ ಪ್ರೇಮ್ ಪ್ರೇಮದ ಒಂದು ಹಂತ ಹ್ಮ್ ನಮ್ಮೆಲ್ಲರ ಗುರಿ ಈ ಪ್ರೇಮವನ್ನ ಪಡೆಯೋದು ಆ ಇವತ್ತು ನಾವು ಒಂಥರ ಮುಕ್ತ ಹೃದಯದಿಂದ ನಾವು ಯೋಚನೆ ಮಾಡ್ಬೋದು ಓಕೆ ಇದರಲ್ಲಿ ಏನೂ ತಪ್ಪಿಲ್ಲ ಅನೈತಿಕವಾದದಲ್ಲ ಅದರಿಂದ ನಾನು ಕೂಡ ಇದನ್ನ ಹಂಬಲಿಸ್ಬೋದು ಅನ್ನೋ ಒಂದು ಆಸೆ ನಮ್ಮ ಮನಸ್ಸಿನಲ್ಲಿ ಬರಬಹುದು ಬರ್ಬೇಕು ಅಂತ ಹೇಳ್ತಾ ಇಲ್ಲ ಬರಬಹುದು ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ವಿಶಿಷ್ಟವಾದ ಒಂದು ಸಂಬಂಧವನ್ನು ಹೊಂದಿದೀವಿ ಭಗವಂತನ ಜೊತೆ ಕೃಷ್ಣನ ಜೊತೆ ಅದು ಬಹಿರಂಗವಾಗತ್ತೆ ಮುಂದೆ ಹೋಗ್ತಾ 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 ಬಹಿರಂಗವಾಗತ್ತೆ ಆದ್ರೆ ಇವೆಲ್ಲ ಶ್ರವಣ ಮಾಡೋದ್ರಿಂದ ನಮಗೆ ಅನ್ನಿಸ್ಬೇಕು ಓಕೆ ಕೃಷ್ಣನಿಗೆ ಕೃಷ್ಣನ ಪ್ರೇಸಿಯಾಗಿ ಆ ಕೃಷ್ಣನಿಗೆ ಓಲೋಕ ಬೃಂದಾವನದಲ್ಲಿ ಸೇವೆ ಮಾಡುವಂಥದ್ದು ಈ ಮಾಧುರ್ಯ ಕರಕೀಯ ರಸ ಇದರಲ್ಲಿ ಹ್ಮ್ ಪತಿ ಪತ್ನಿಯರು ವೈಯಕ್ತಿಕ ಒಂದು ಪ ಪ್ರೈವೇಟ್ ಆಗಿ ಅವರು ಅನುಭವಿಸೋ ಒಂದು ಸಂಬಂಧವನ್ನ ಇದು ಪ್ರಕಟ ಮಾಡತ್ತೆ ಆದ್ರೆ ನಮ್ಗೆ ಇವಾಗ ಗೊತ್ತಾಗ್ಬೇಕು ಅದು ಕೃಷ್ಣ ತನ್ನ ಪತ್ನಿಯೊಂದಿಗೆ ನಡೆಸ್ತಾ ಇರೋ ಲೀಲೆ ಅದನ್ನು ನಮ್ಗೂ ಇವಾಗ ನಾರಾಯಣ ಕೂಡ ತನ್ನ ಲಕ್ಷ್ಮಿಯೊಂದಿಗೆ ಲೀಲೆಯನ್ನ ನಡೆಸ್ತಾನೆ ನಾವು ಅದರಿಂದ ಏನೂ ಅಸಹಾಯ ಪಡೋದಿಲ್ಲ ಅದೇ ರೀತಿ ಇವು ಇಲ್ಲೂ ಕೂಡ ಏನು ಅಸಹಾಯ ಪಡಬೇಕಾಗಿಲ್ಲ ಇದ್ರಲ್ಲಿ ಯಾವ ತಪ್ಪು ವಿಷಯವೂ ಇಲ್ಲಿ ತಪ್ಪು ವಿಷಯವೂ ಇಲ್ಲ ಹ್ಮ್ ಆ ಒಂದು ಕೃಷ್ಣನಿಗೆ ಆ ರೀತಿಯಾದ ಸೇವೆ ಅವನಿಗೆ ಎಲ್ಲಕ್ಕಿಂತ ಹೆಚ್ಚು ಆನಂದವನ್ನ ಕೊಡೋದ್ರಿಂದ ಹ್ಮ್ ಇದು ಭಕ್ತಿಯ ಪರಾಕಾಷ್ಠೆ ಎಲ್ಲರೂ ಕೂಡ ಇದನ್ನ ಹಂಬಲಿಸಬಹುದು ಆ ಮತ್ತೆ ಕ್ರಮೇಣವಾಗಿ ನಮಗೆ ಭಗವಂತ ಕೃಪೆಯನ್ನ ಕೊಡ್ತಾನೆ ಎರಡು ಲೀಲೆಗಳು ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ಪ್ರವಚನ ಮುಗಿಸ್ತೀನಿ ಯಾಕಂದ್ರೆ ಲೀಲೆ ಹೇಳಲಿಲ್ಲ ಅಂದ್ರೆ ಭಕ್ತರಿಗೆ ಆ ಒಂದು ಲೀಲೆ ಬಹಳ ಮುಖ್ಯವಾದದ್ದು ರಾಧಾ ರಾಧಾ ರಾಣಿಯನ್ನ ಈ ಭೌಮ ಬೃಂದಾವನದಲ್ಲಿ ಎಲ್ಲರೂ ಅವಳ ಬಗ್ಗೆ ಕೆಟ್ಟದಾಗ್ ಕೆಟ್ಟದಾಗ್ ಮಾತಾಡ್ತಾ ಇರ್ತಾರೆ ಹ್ಮ್ ಅಭಿಮನ್ಯು ಪತ್ನಿ ಪತ್ನಿಯಾಗಿ ಆ ಕೃಷ್ಣ ಕಳಂಕಿನಿ ಅಂತ ಕರೀತಾರೆ ಅವನು ಕುಲ ಕಳಂಕಿನಿ ಅಂತ ಅವಳ ಅತ್ತೆ ಜಟಿಲ ಮತ್ತೆ ನಾದನಿನ ಏನು ಹ್ಮ್ ನಾದ್ನಿ ಕುಟಿಲ ಇವರಿಬ್ರು ಸೇರ್ಕೊಂಡು ಬಹಳ ಅವಳಿಗೆ ನೋವನ್ನ ಕೊಡ್ತಾ ಇರ್ತಾರೆ ಮತ್ತೆ ಎಲ್ಲರೂ ಕೂಡ ಅದೇ ರೀತಿ ಕೃಷ್ಣ ಕಳಂಕಿನಿ ಕೂಲ ಕಳಂಕಿನಿ ಅಂತ ಎಲ್ಲರೂ ರಾಧಾರಾಣಿಯನ್ನ ಬಹಳ ಅವಮರ್ಯಾದೆ ಮಾಡ್ತಾ ಇರ್ತಾರೆ ರಾಧಾರಾಣಿಗೆ ಬಹಳ ನೋವಾಗತ್ತೆ ಹ್ಮ್ ಇದೇನಿದು ಇದು ಸರಿಯಲ್ಲ ಇದು ನಾನು ಸಂಪೂರ್ಣ ಪರಿಶುದ್ಧಳು ನಾನು ಹ್ಮ್ ಯಾವ ರೀತಿಯಲ್ಲೂ ಇದು ಇದರಲ್ಲಿ ಏನು ಸತ್ಯವಿಲ್ಲ ಅಂತ ಬಹಳ ನೋವು ಪಡ್ತಾ ಇರ್ತಾಳೆ ಕೃಷ್ಣ ಅವಾಗ ಹೇಳ್ತಾನೆ ರಾಧಾರಾಣಿಗೆ ನೀನು ಪರಿಶುದ್ಧಳು ಅಂತ ನಾನು ಸಾಬೀತ್ ಮಾಡ್ತೀನಿ ಅವಾಗ ಅನ್ಬಿಟ್ಟು ಅವನೇನ್ ಮಾಡ್ತಾನೆ ಒಂದು ಲೀಲೆಯನ್ನ ರಚಿಸ್ತಾನೆ ಹ್ಮ್ ಸೊ ಆ ಲೀಲೆಯಲ್ಲಿ ಹ್ಮ್ ಏನಂದ್ರೆ ಓ ಕೃಷ್ಣನಿಗೆ ಆ ಹುಷಾರಿಲ್ಲ ಹ್ಮ್ ಹುಷಾರಿಲ್ಲ ಹ್ಮ್ ಯಶೋಧ ಬಹಳ ನೋವನ್ನು ಅನ್ಭೋಸ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆನೆ ಬರ್ತಾ ಇಲ್ಲ ಕೃಷ್ಣನಿಗೆ ಏನ್ ಮಾಡಿದ್ರು ಪ್ರಜ್ಞೆ ಬರ್ತಾ ಇಲ್ಲ ಸೊ ಎಲ್ಲರೂ ಬಹಳ ನೋವಲ್ಲಿದ್ದಾರೆ ಅಯ್ಯೋ ಕೃಷ್ಣನ ಹೇಗೆ ರಕ್ಷಿಸುದು ನಾವು ಏನು ಅವನು ತನ್ನ ಪ್ರಾಣವನ್ನ ಬಿಟ್ಬಿಟ್ನಾ ಅಂತ ಯಾಕಂದ್ರೆ ಅವ್ರಿಗೆ ಅವನು ದೇವ್ರು ಅಂತ ಏನು ಗೊತ್ತಿಲ್ಲ ಸೊ ಅವಾಗ ಆ ಊರಿನ ಹತ್ರ ಒಬ್ಬ ವೈದ್ಯ ಬರ್ತಾನೆ ಹ್ಮ್ ವೈದ್ಯ ಬಂದ್ಬಿಟ್ಟು ನಂದಮಾರಾಜ್ ಕೇಳ್ತಾರೆ ದಯವಿಟ್ಟು ಬನ್ನಿ ನನ್ನ ಮಗ ಅಲ್ಲಾಡ್ತಾನೆ ಇಲ್ಲ ಮೂರ್ಛೆ ತಪ್ಪಿಟ್ಟಿದಾನೆ ಏನಾಗಿದೆಯೋ ಗೊತ್ತಿಲ್ಲ ಸೊ ವೈದ್ಯರು ಬಂದು ಕೃಷ್ಣನ ನಾಡಿಯನ್ನು ನೋಡ್ತಾರೆ ನೋಡ್ಬಿಟ್ಟು ಹೇಳ್ತಾರೆ ಏನು ಯೋಚನೆ ಮಾಡ್ಬಿಡಿ ಅವನ ರೋಗವನ್ನು ನಾವು ಅದಕ್ಕೆ ಪರಿಹಾರವನ್ನು ಕೊಡ್ಬೋದು ಆದ್ರೆ ಇದರಲ್ಲಿ ಒಂದು ಇದರ ರೀತಿ ಬಹಳ ಕಷ್ಟವಾದದ್ದು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಊರಿನಲ್ಲಿ ಎಲ್ಲಕ್ಕಿಂತ ಪತಿವ್ರತೆ ಪರಿಶುದ್ಧಳಾದ ಒಬ್ಬ ಒಬ್ಬ ಸ್ತ್ರೀ ಅವಳು ಮಾಡ್ಬೇಕು ಒಂದು ಮಡಕೆ ಪೂರ್ತ ತೂತಿ ಇರ್ಬೇಕು ಮಡಕೆಯಲ್ಲಿ ಮಡಕೆ ಪೂರ್ತಿ ತೂತಿ ಇರ್ಬೇಕು ಅಂತಹ ಮಡಕೆಯಲ್ಲಿ ಯಮುನೆಯಿಂದ ಅವಳು ಒಂದು ಪೂರ್ತಿ ಮಡಕೆ ನೀರನ್ನು ತಗೋಬೇಕು ತಗೊಂಡ್ಬರ್ಬೇಕು ಆ ನೀರನ್ನ ನಾನು ನನ್ನಲ್ಲಿ ಒಂದು ಔಷಧಿ ಇದೆ ಅದ್ರ ಜೊತೆ ನಾನು ಮಿಶ್ರಣ ಮಾಡಿ ಅದನ್ನ ನಾನು ಕೊಡ್ತೀನಿ ಅವಾಗ ಕೃಷ್ಣ ಗುಣ ಆಗ್ತಾನೆ ಏನು ಯೋಚನೆ ಇಲ್ಲ ಸರಿ ನಂದ ಮಹಾರಾಜ ಡಂಗೂರ ಬಾರಿಸ್ತಾರ ಸಾರಿಸ್ತಾರೆ ಎಲ್ಲಾ ಕಡೆ ಯಾರು ಪತಿ ಬ್ರತೆಯರ್ ಇದ್ದಿರೋ ದಯವಿಟ್ಟು ಬನ್ನಿ ಅಂತ ಎಲ್ಲರೂ ಕೂಡ ಯಾರು ಕೂಡ ಅಲ್ಲಿ ಪತಿ ಬ್ರತೆಯರ್ ಅಲ್ಲದೆ ಇರೋರು ಯಾರು ಇಲ್ಲ ಎಲ್ಲರೂ ಪತಿ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಸ್ವಲ್ಪ ಜನಕ್ಕೆ ಯೋಚನೆ ಆಗತ್ತೆ ನಾನು ಹೋಗಿ ಫೇಲ್ ಆಗ್ಬಿಟ್ರೆ ಆಮೇಲೆ ಏನಾಗುತ್ತೆ ಅಂತ ಎಷ್ಟೊಂದ್ ಜನ ಪ್ರಯತ್ನನೇ ಮಾಡಲ್ಲ ಇನ್ನು ಸ್ವಲ್ಪ ಜನ ಬಹಳ ಗರ್ವದಿಂದ ಪ್ರಯತ್ನ ಮಾಡ್ತಾರೆ ಜಟಿಲ ಹೋಗಿ ಮಾಡ್ತಾಳೆ ಸ್ವಂತ ನೀರ್ ಬಂದ್ಬಿಡುತ್ತೆ ಎಲ್ಲ ಹೊರಗಡೆ ಸರಿ ಯಾ ಇನ್ ಯಾರು ಮುಂದೆ ಬರ್ತಾ ಇಲ್ಲ ಅವಾಗ ಆ ಅವಾಗ ನಂದ ಮಹಾರಾಜರು ಬಂದು ಡಾಕ್ಟರ್ ಹತ್ರ ಕೇಳಿದಾರೆ ಏನಪ್ಪಾ ಮಾಡೋದು ಆ ನಿಮಗೆ ಜ್ಯೋತಿಷ್ ಶಾಸ್ತ್ರ ಗೊತ್ತಿರ್ಬೋದು ದಯವಿಟ್ಟು ಸ್ವಲ್ಪ ನೋಡಿ ಇಲ್ಲಿ ನಿಜವಾಗ್ಲು ಯಾರು ಅಂತವ್ರು ಇದ್ದಾರಾ ಇದನ್ನ ಮಾಡೋಕೆ ಆಗುವಂತವ್ರು ಯಾರು ಇದಾರ ದಯವಿಟ್ಟು ನೋಡ್ಬಿಟ್ಟು ಹೇಳಿ ಅಂತ ಆವಾಗ ವೈದ್ಯರು ಏನೋ ಮಾಡ್ಬಿಟ್ಟು ಹೇಳ್ತಾರೆ ಹ್ಞೂ ಇದ್ದಾಳೆ ಒಬ್ಳೇ ಒಬ್ಳು ಇದಾರ ಇರೋದು ಅವಳ ಹೆಸರು ರಾಧಾ ಆ ಅವಾಗ ಜಟಿಲ ಯೋಚನೆ ಮಾಡ್ತಾಳೆ ರಾಧಾನ ಜಟಿಲ ಕುಟಿಲ್ಲ ಇವಳು ಎಲ್ಲ ಈ ರೀತಿ ಇವಳು ಕಳಂಕಿನಿ ಇವಳು ಹೆಂಗೆ ಇದನ್ನ ಇದನ್ನು ಇವಳು ಹೆಂಗೆ ಪರಿಶುದ್ಧಳು ಆದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲೆಲ್ಲ ಕರ್ಕೊಂಬನ್ನಿ ಕೃಷ್ಣನ ಕಾಪಾಡ್ಬೇಕು ಕರ್ಕೊಂಬನ್ನಿ ಕರ್ಕೊಂಬನ್ನಿ ಸೊ ಕರ್ಕೊಂಡ್ಬರ್ತಾಳೆ ಜಟಿಲ ಕೊಟ್ಟಿಲ್ಲ ಕರ್ಕೊಂಬರ್ತಾಳೆ ರಾಧಾ ರಾಣಿ ಅವಾಗ ಪ್ರಾರ್ಥನೆಯನ್ನ ಮಾಡ್ತಾಳೆ ಕೃಷ್ಣನಿಗೆ ಆ ಕೃಷ್ಣ ಆ ನಿನ್ನ ಇಚ್ಛೆ ಇದ್ರೆ ಇದು ಆಗ್ಲಿ ಅಂತ ಹ್ಮ್ ಸೊ ಅವಾಗ ಹೋಗ್ತಾಳೆ ಅದು ಇನ್ನೊಂದು ಇನ್ನೊಂದು ನಾನು ಕಂಡೀಷನ್ ಹೇಳಲಿಲ್ಲ ಆ ನೀರನ್ನ ತರೋದಕ್ಕೆ ಕೂದಲುಗಳ ಒಂದು ಆ ಬ್ರಿಡ್ಜ್ ಕೂದಲುಗಳ ಸೇತುವೆ ಕೂದಲುಗಳ ಮೇಲೆ ನಡ್ಕೊಂಡು ಹೋಗ್ಬೇಕು ನೀರನ್ನು ತಗೊಂಬರಕ್ಕೆ ಆ ವಾಪಸ್ ತಗೊಂಬರ್ತಾ ಆ ಜಟಿಲ ಏನ್ ಮಾಡ್ತಾಳೆ ಜಟಿಲ ನೀರ್ ತಗೊಳ್ತಾಳೆ ಆ ತಗೊಳ್ತಾಳೆ ಏನು ನೀರ್ ಬೀಳ್ತಾ ಇರಲ್ಲ ಆದ್ರೆ ಆ ಕೂದಲಿನ ಇದ್ರ ಮೇಲೆ ಸೇತುವೆ ಮೇಲೆ ನಡ್ಕೊಂಡ್ ಬಂದ ತಕ್ಷಣ ಅವಳು ಕೂಸ್ಕ ಬಿಡ್ತಾಳೆ ನೀರೊಳಗಡೆ ರಾಧಾರಾಣಿ ಹೋಗ್ತಾಳೆ ನೀರು ತಗೋತಾಳೆ ಏನು ನೀರ್ ಬರ್ತಾ ಇಲ್ಲ ಅವಳ ತಕ್ಷಣ ಲಲಿತಾ ಸ್ನೇಹ ಸಖಿಯರ್ಗೆಲ್ಲ ಹೇಳ್ತಾ ಏ ನೋಡು ಸರಿಯಾಗಿ ಎಲ್ಲೂ ನೀರ್ ಬರ್ತಾ ಇಲ್ವಾ ಅಂತ ಎಲ್ಲಾ ನೋಡ್ತಾರೆ ನೀರ್ ಬರ್ತಾ ಇಲ್ಲ ಯಾಕೆ ಕೃಷ್ಣ ಪ್ರತಿಯೊಂದು ರಂಧ್ರದಲ್ಲೂ ಅನ್ನೋ ಬೆರಳನ್ನ ಇಟ್ಟಿದ್ದಾನೆ ಎಲ್ಲಿಂದನು ನೀರ್ ಬರಕ್ ಸಾಧ್ಯನೇ ಇಲ್ಲ ಯಾರಿಗೆ ಗೊತ್ತಾಗತ್ತೆ ಇದು ಹ್ಮ್ ಆ ಒಂದು ಆಮೇಲೆ ಆ ಕೂದಲಿನ ಸೇತುವೆ ಅದ್ರ ಮೇಲೂ ಬರ್ತಾಳೆ ಏನು ಆಗಲ್ಲ ಆ ನೀರಲ್ಲಿ ಮುಳುಗದೆ ಅವಳು ಹೊರಗಡೆ ಬರ್ತಾಳೆ ಆ ನೀರನ್ನ ತಗೊಂಡು ಆಮೇಲೆ ಹ್ಮ್ ಕೃಷ್ಣನ ಇದು ಒಂದರೆ ಪರಿಹಾರವಾಗತ್ತೆ ಹ್ಮ್ ಮತ್ತೆ ಎಲ್ಲಾರು ಕೂಡ ಅವಾಗ ಜಟಿಲ ಕುಟಿಲ ಎಲ್ಲರೂ ಕೂಡ ಓ ಇಂತಹ ಪತಿವ್ರತ ಇವಳು ನಾವ್ ಇವಳನ್ನ ಸುಮ್ಮನೆ ಇವಳಿಗೆ ಕೆಟ್ಟ ಹೆಸರನ್ನ ಕೊಡ್ತಾ ಇದ್ವಿ ಕೃಷ್ಣ ಅಧರ್ಮವನ್ನ ಮಾಡಲ್ಲ ಮೋಸ ಮಾಡ್ತಾ ಇಲ್ಲ ಇಲ್ಲಿ ಕೃಷ್ಣ ನೀವೆಲ್ಲ ಅನ್ಕೋದ ಕೃಷ್ಣ ಏನ್ ಮೋಸ ಮಾಡ್ದ ಕೃಷ್ಣ ಮೋಸ ಮಾಡ್ಲಿಲ್ಲ ನಿಜಾರ್ಥವನ್ನ ನಿಜವನ್ನ ಎಲ್ಲರ ಮುಂದೆ ಬಹಿರಂಗ ಮಾಡ್ದ ಇಲ್ಲ ಯಾಕೆ ನಾನು ಅವಾಗ್ಲೇ ಹೇಳದ್ನಲ್ಲ ಎರಡು ರೂಪಗಳು ಆ ಸೊ ಅಭಿಮನ್ಯುವಿನ ಪತ್ನಿ ಯಾವ ರೀತಿಯಲ್ಲಿ ಕೃಷ್ಣನ ಜೊತೆ ಸಂಬಂಧವನ್ನು ಹೊಂದಿರಲಿಲ್ಲ ಆ ರಾಧಾರಾಣಿಯ ಮೂಲ ರೂಪ ಕೃಷ್ಣನ ಜೊತೆ ಆ ಈ ಒಂದು ಲೀಲೆಗಳಲ್ಲಿ ತೊಡಗಿದ್ಲು ಅದರಿಂದ ತಪ್ಪೇನೂ ಇರಲೇ ಇರ್ಲಿಲ್ಲ ಆದ್ರೆ ಜನರಿಗೆ ಇದು ಗೊತ್ತಾಗ್ಲೇ ಇದ್ದಿದ್ರಿಂದ ಕೃಷ್ಣ ಈ ಒಂದು ಲೀಲೆಯನ್ನ ರಚಿಸ್ತಾನೆ ಸೊ ಇದ್ರ ಮೂಲಕ ನಾವು ತಿಳ್ಕೊಬಹುದು ಅದಕ್ಕೆ ಈ ಒಂದು ಈ ಪರಕೀಯ ಭಾವವನ್ನ ವೈಕುಂಠದಲ್ಲಿ ಯಾರಿಗೂ ಅರ್ಥ ಆಗಲ್ಲ ಇದು ರಾಮಾನುಜಾಚಾರ್ಯರು ಇದನ್ನು ಕೊಡ್ಲಿಲ್ಲ ಮಧ್ವಾಚಾರ್ಯರು ಕೊಡ್ಲಿಲ್ಲ ಜನರಿಗೆ ದ್ವಾರಕೆಯಲ್ಲೂ ಅರ್ಥ ಆಗಲ್ಲ ಇದು ಮಧುರೆಯಲ್ಲೂ ಅರ್ಥ ಆಗಲ್ಲ ಕೇವಲ ವೃಂದಾವನದಲ್ಲಿ ಮಾತ್ರ ಇದು ಅರ್ಥ ಆಗೋದು ರಾಧಾ ರಾಣಿ ಮತ್ತೆ ಕೃಷ್ಣನ ಪ್ರೇಮ ಹ್ಮ್ ಸೊ ನೀವು ನೋಡ್ಕೊಳ್ಳಿ ನಾವು ಎಂತಹ ಒಂದು ಪರಂಪರೆಗೆ ಬಂದಿದ್ದೀವಿ ಯಾರಿಗೂ ಅರ್ಥ ಆಗದೆ ಇರುವಂತಹ ಆ ಪರಕೀಯ ರಸವನ್ನು ನಾವು ಪಡಿಬಹುದು ಹ್ಮ್ ಅದರಿಂದ ಕೊನೆಯದಾಗಿ ರಾಧಾರಾಣಿ ಈ ಭೌತಿಕ ಜಗತ್ತಿನಲ್ಲಿ ಭೌಮ ವೃಂದಾವನದಲ್ಲಿ ಹೇಗೆ ಪ್ರಕಟಗಳಾದ್ದು ಅನ್ನೋ ಒಂದು ಲೀಲೆಯನ್ನ ಹೇಳಿ ನಾನು ಇವತ್ತಿನ ಪ್ರವಚನವನ್ನ ಮುಗಿಸ್ತೀನಿ ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಆ ನಮಗೆಲ್ಲಾ ಗೊತ್ತು ವಿಂದ್ಯಾ ಪರ್ವತ ಹಿಮಾಲಯ ಪರ್ವತ ಹಿಮಾಲಯ ಹಿಮಾಲಯನ ಮಗಳು ಪಾರ್ವತಿ ಅವಳು ಮಹಾದೇವನನ್ನ ಮದುವೆ ಆಗಿದ್ದಾಳೆ ಶಿವನನ್ನ ವಿಂಧ್ಯನಿಗೆ ವಿಂದ್ಯಾ ಪರ್ವತಕ್ಕೆ ಅಸೂಯ ಆಗತ್ತೆ ಹಿಮಾಲಯ ಪರ್ವತವನ್ನು ನೋಡಿ ಹ್ಮ್ ಇವು ಅವಳ ಮಗಳ ಮಹಾದೇವನೇ ಮದ್ವೆ ಆಗ್ಬಿಟ್ಟಲ್ಲ ಹ್ಮ್ ಸೊ ಅವ್ನು ಅವಳು ವಿಧ್ಯ ಪರ್ವತ ಯೋಚನೆ ಮಾಡುತ್ತೆ ನನಗೆ ಒಬ್ಬ ಅವಳು ಮಗಳ ಬರ್ಬೇಕು ಸಿಗ್ಬೇಕು ಎಂತಹ ಮಗಳು ಅಂದ್ರೆ ಅವಳು ಮಹಾದೇವನನ್ನ ಯುದ್ಧದಲ್ಲಿ ಪರಾಜಯಗೊಳಿಸುವಂತ ಪತಿಯನ್ನು ಪಡಿಬೇಕು ಅವಳು ಅಂದ್ರೆ ನನ್ನ ಮಗಳ ಪತಿ ಮಹಾದೇವನನ್ನ ಸೋಲಿಸ್ಬೇಕು ಅಂತ ಶ್ರೇಷ್ಠ ಮಗಳನ್ನ ನಾನು ಪಡ್ಕೋಬೇಕು ಅಂತ ಸರಿ ಘೋರವಾದ ತಪಸ್ ತಪಶ್ಚರ್ಯಗಳನ್ನ ಮಾಡ್ತಾನೆ ಬ್ರಹ್ಮನನ್ನ ಪ್ರಸನ್ನ ಪಡಿಸೋದಕ್ಕೆ ವಿಧ್ಯಾ ಬ್ರಹ್ಮ ಪ್ರಸನ್ನನಾಗ್ತಾನೆ ತಥಾಸ್ತು ಅಂದ್ಬಿಡ್ತಾನೆ ಅಂದಾದ್ಮೇಲೆ ಬ್ರಹ್ಮ ಯೋಚನೆ ಮಾಡ್ತಾನೆ ಅಪ್ಪ ಅಪ್ಪ ಯಾರಪ್ಪ ಬರಕ್ ಸಾಧ್ಯ ಮಹಾದೇವನನ್ನ ಸೋಲಸಕ್ಕೆ ಇರೋನು ಒಬ್ಬನೇ ಸಾಧ್ಯ ಕೃಷ್ಣ ಮತ್ತೆ ಅವಾಗ ಯೋಚನೆ ಮಾಡ್ತಾನೆ ಓ ಕೃಷ್ಣ ಅವತರಿಸೋ ಸಮಯನು ಇವಾಗ ಹತ್ರ ಬರ್ತಾ ಇದೆ ಅಂದ್ಬಿಟ್ಟು ಅವನು ಏನ್ ಮಾಡ್ತಾನೆ ರಾಧಾ ರಾಣಿಯನ್ನ ಪ್ರಸನ್ನ ಪಡಿಸೋದಕ್ಕೆ ಅವನು ಒಂದು ಘೋರ ತಪಸ್ಸನ್ನ ಮಾಡ್ತಾನೆ ರಾಧಾ ರಾಣಿ ಪ್ರಸನ್ನಲಾಗ್ತಾಳೆ ಹ ಪ್ರಸನ್ನಳಾಗಿ ಅವಾಗ ಏನಾಗತ್ತೆ ರಾಧಾ ರಾಣಿ ಮತ್ತೆ ಚಂದ್ರಾವಳಿ ಅಂತ ಇಬ್ರು ಆ ರಾಧಾ ರಾಣಿ ಮತ್ತೆ ಆ ಅವಳ ಚಿಕ್ಕಪ್ಪನ ಮಗಳು ಚಂದ್ರಾವಳಿ ಸೊ ಇವರಿಬ್ರು ಅವತರಿಸೋ ಸಮಯ ಬಂದಿತ್ತು ಯಾಕಂದ್ರೆ ಕೃಷ್ಣನ ಅವತಾರದ ಸಮಯ ಬಂದಿತ್ತು ಸೊ ರಾಧಾರಾಣಿ ಚಂದ್ರಾವಳಿ ಆ ಸಮಯದಲ್ಲಿ ಆ ವ್ರಜಭೂಮಿಯಲ್ಲಿ ವೃಷಭಾನು ಮತ್ತೆ ಚಂದ್ರಬಾನು ಅಂತ ಅಣ್ಣ ತಮ್ಮಂದರು ಆ ಅವರ ಪತ್ನಿಯರ ಗರ್ಭದಲ್ಲಿ ಆಗ್ಲೇ ಪ್ರಕಟರಾಗಿದ್ರು ಹ್ಮ್ ಲೀಲೆಗೋಸ್ಕರ ಹೇಗೆ ಕೃಷ್ಣ ಜನ್ಮ ಪಡ್ಕೊಂಡ್ರು ಅದೇ ರೀತಿ ರಾಧಾ ರಾಣಿ ಚಂದ್ರಾವಳಿ ಕೂಡ ಆ ರಾಧಾರಾಣಿಯ ಅಮ್ಮನ ಹೆಸರು ಕೀರ್ತಿದ ಹ್ಮ್ ಸೊ ಹೀಗೆ ಆ ಜನ್ಮವನ್ನ ಪಡ್ಕೊಳಕೆ ಅವರು ಅವರ ಗರ್ಭದಲ್ಲಿ ಇರ್ತಾರೆ ಆದ್ರೆ ವಿಂಧ್ಯಾ ಪರ್ವತ ಪ್ರಾರ್ಥನೆ ಮಾಡಿದಾನೆ ನನಗೆ ಇಂತಹ ಮಗಳು ಬೇಕು ಯಾರು ಆ ಮಗಳು ರಾಧಾ ರಾಣಿನೇ ಸೊ ಅವಾಗ ಏನ್ ಮಾಡ್ತಾರೆ ಯೋಗಮಾಯ ರಾಧಾರಾಣಿ ಮತ್ತೆ ಚಂದ್ರಾವಳಿಯನ್ನ ವೃಷಭಾನು ಮತ್ತೆ ಚಂದ್ರಭಾನುವಿನ ಪತ್ನಿಯರ ಗರ್ಭದಿಂದ ವಿಧ್ಯಾ ಪರ್ವತದ ಪತ್ನಿಯರ ಪತ್ನಿಯ ಗರ್ಭಕ್ಕೆ ವರ್ಗಾವಣೆ ಮಾಡ್ತಾಳೆ ಯೋಗಮಾಯ ವರ್ಗಾವಣೆ ಮಾಡಾದ್ಮೇಲೆ ಕೃಷ್ಣನ ಜನ್ಮವಾಗತ್ತೆ ಈ ಕಡೆ ಆ ಕಡೆ ಕಂಸ ಯಾವಾಗ ಯೋ ಈ ಯೋಗ ಮಾಯೆಯನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವಾಗ ನಮಗೆ ಭಾಗವತದಲ್ಲಿ ತಿಳ್ಕೊಂಡಿರೋದು ಯೋಗಮಾಯ ಆಕಾಶದಲ್ಲಿ ಹೋಗಿ ಹೇಳ್ತಾಳೆ ನಿನ್ನನ್ನು ಕೊಲ್ಲೋ ಭಗವಂತ ಆಗಲೇ ಇನ್ನೊಂದು ಕಡೆ ಪ್ರಕಟನಾಗಿದ್ದಾನೆ ಅಂತ ಅದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತಾಳು ಅವಳು ನಾಳೆ ಅಷ್ಟೊತ್ತಿಗೆ ಎಂಟು ಮಹಾಶಕ್ತಿಗಳು ಪ್ರಕಟವಾಗತ್ವೆ ಯಾವುದು ಎಂಟು ಮಹಾಶಕ್ತಿ ಅಂದ್ರೆ ಅವರ ಹೆಸರುಗಳು ದಯವಿಟ್ಟು ಕೇಳ್ಕೊಳ್ಳಿ ಬಹಳ ಪರಿಶುದ್ಧವಾಗೊಳಿಸುವಂತಹ ಹೆಸರುಗಳು ಇದು ಮುಖ್ಯ ಗೋಪಿಯರು ಇವರು ರಾಧಾ ಚಂದ್ರಾವಳಿ ಲಲಿತಾ ವಿಶಾಖ ಪದ್ಮ ಶೈಬ್ಯ ಶ್ಯಾಮಲ ಮತ್ತೆ ಭದ್ರಾ ಅಂತ ಎಂಟು ಮಹಾಶಕ್ತಿಗಳು ನಾಳೆ ಪ್ರಕಟವಾಗ್ತಾ ಇದ್ದಾವೆ ಮತ್ತೆ ಈ ಮಹಾಶಕ್ತಿಗಳಲ್ಲಿ ಇಬ್ಬರು ರಾಧಾ ಚಂದ್ರಾವಳಿ ಇವರನ್ನ ಯಾರು ಮದುವೆ ಆಗ್ತಾರೋ ಅವರು ಮಹಾದೇವನನ್ನ ಯುದ್ಧದಲ್ಲಿ ಸೋಲಿಸ್ತಾರೆ ಅಂತ ದೇವಿ ಪ್ರಕಟಣೆ ಮಾಡ್ತಾಳೆ ಕಂಸನಿಗೆ ಆ ಶಕ್ತಿ ಬಗ್ಗೆ ಅವನಿಗೆ ಬಹಳ ಗೌರವ ಅವ್ನಿಗೆ ಅವನಿಗೆ ಅವಾಗ ಯೋಚನೆ ಬರುತ್ತೆ ಸರಿ ಸರಿ ಹಾಗಾದ್ರೆ ನಾನು ಈ ಹುಡುಗಿಯರನ್ನ ಮದ್ವೆ ಆಗ್ಬೇಕು ಅವಾಗ ಪೂತನೇನ ಕರೆದಿ ಹೇಳ್ತಾನೆ ನೀನು ಹೋಗ್ಬಿಟ್ಟು ಎಲ್ಲಾ ಗಂಡು ಮಕ್ಕಳನ್ನ ಕೊಂದುಬಿಡು ಹೆಣ್ಣು ಮಕ್ಕಳನ್ನೆಲ್ಲ ನನ್ನ ಹತ್ರ ಕರ್ಕೊಂಬ ಸೊ ಅವಾಗ ತಾನೇ ವಿಧ್ಯ ಪರ್ವತದ ಪತ್ನಿಯ ಗರ್ಭದಿಂದ ಆ ರಾಧಾರಾಣಿ ಚಂದ್ರಾವಳಿ ಇಬ್ರು ಜನ್ಮವನ್ನ ಪಡ್ಕೊಂಡಿದ್ದಾರೆ ಆದ್ರೆ ಪೂತನ ಏನ್ ಮಾಡ್ತಾಳೆ ಅವ್ರನ್ನ ಅಪಹರಿಸ್ಬಿಡ್ತಾಳೆ ಅಪಹರಿಸಿ ಗಾಳಿಯಲ್ಲಿ ಹಾರ್ಕೊಂಡು ಕರ್ಕೊಂಡು ಹೋಗ್ತಾಳೆ ಆ ವಿಧ್ಯ ಪರ್ವತ ಮಾಡ್ತಾನೆ ಬ್ರಾಹ್ಮಣರಿಗೆ ಹೇಳಿ ಮಂತ್ರಗಳ ಉಚ್ಚಾರ ಮಾಡಿಸ್ತಾನೆ ಆ ಮಂತ್ರಗಳ ಉಚ್ಚಾರದಿಂದ ಏನಾಗತ್ತೆ ಪೂತನಿಯ ಶಕ್ತಿ ಕಡಿಮೆ ಆಗತ್ತೆ ಅವಳು ಒಂದು ಮಗುವನ್ನ ಒಂದು ನದಿಯತ್ರ ಬಿಟ್ಬಿಡ್ತಾಳೆ ಹ್ಮ್ ಅವಳು ಚಂದ್ರಾವಳಿ ಇನ್ನೊಬ್ಳು ಮ ಆಮೇಲೆ ಇನ್ನೊಂದು ರಜಭೂಮಿಯಲ್ಲಿ ಬಂದ ತಕ್ಷಣ ಅವಳು ಅಲ್ಲಿ ನೆಲದ ಮೇಲೆ ಶಕ್ತಿಯನ್ನ ಕಳ್ಕೊಂಡು ಬಿದ್ದ್ಬಿಡ್ತಾಳೆ ಅವಾಗ ಪೂರ್ಣಮಸಿ ಯೋಗಮಯ ಬಂದು ಆ ಪೂತನೆ ಹತ್ರ ಇದ್ದಿದ್ದಂತಹ ಮಗಳು ರಾಧಾರಾಣಿಯನ್ನ ಕರ್ಕೊಂಡೋಗಿ ಮುಖರ ಆಗಿ ಕೊಡ್ತಾಳೆ ಮುಖರ ಆ ಕೀರ್ತಿದ ಅವರ ಆ ಒಂದ್ ಕಡೆ ನರ್ಸ್ ಅಂತಾರೆ ಇನ್ನೊಂದ್ ಕಡೆ ಅಮ್ಮ ಅಂತಾರೆ ಹ್ಮ್ ಮುಖರ ಆಗಿ ಕೊಡ್ತಾಳೆ ಆ ರೀತಿ ಮತ್ತೆ ಆ ರಾಧಾರಾಣಿ ವೃಷಭಾನು ಮನೆಯಲ್ಲಿ ಬಂದು ಜನ್ಮವನ್ನ ಪಡ್ಕೋತಾಳೆ ಹ್ಮ್ ಸೊ ಈ ರೀತಿ ಈ ಒಂದು ವಿಶೇಷವಾದ ರೀತಿಯಲ್ಲಿ ಹೇಗೆ ಕೃಷ್ಣನ ಆ ಒಂದು ಲೀಲೆ ಕೂಡ ಬಹಳ ರಹಸ್ಯಮಯವಾದದ್ದು ಆ ರಹಸ್ಯವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಎಂದು ಕೇಳಿದ್ವಿ ಇವತ್ತು ಆ ರಾಧಾರಾ ರಾಧಾಷ್ಟಮಿಯ ಒಂದು ಸಿದ್ಧತೆಯಲ್ಲಿ ರಾಧಾರಾಣಿಯ ರಾಧಾ ತತ್ವ ರಾಧಾರಾಣಿಯ ಸ್ಥಾನ ಕೃಷ್ಣ ರಾಧರ ಪ್ರೇಮ ಪರಿಶುದ್ಧವಾದದ್ದು ಆ ಸ್ವಕೀಯ ರಸ ಪರಕೀಯ ರಸ ಇದೆಲ್ಲದರ ಒಂದು ವಿವರಣೆಯನ್ನ ನಾನು ಕೊಟ್ಟಿದ್ದೀನಿ ಒಂದೇ ಸತಿ ನಾವು ಇದನ್ನ ಶ್ರವಣ ಮಾಡಿದ್ರೆ ಇದು ಅರ್ಥ ಆಗದೆ ಇರ್ಬೋದು ಮತ್ತೆ ಮತ್ತೆ ಶ್ರವಣ ಮಾಡಿ ಆ ಶ್ರವಣ ಮಾಡಿ ಏನಾದ್ರೂ ಸಂದೇಹ ಇದ್ರೆ ಆ ಮುಂದಿನ ಪ್ರವಚನಗಳಲ್ಲಿ ಕೇಳಿ ಯಾಕಂದ್ರೆ ಈ ತತ್ವವನ್ನ ನಾವು ಅರ್ಥ ಮಾಡ್ಕೊಳ್ದೆ ಇದ್ರೆ ನಾವು ಆ ಪರಕೀಯ ರಸವನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅದರ ಸ್ವೀಕಾರವೇ ಆಗಿರೋದಿಲ್ಲ ಸ್ವೀಕಾರವಾಗದೇ ಇರುವಂತಹದನ್ನ ಹೇಗೆ ನಾವು ಪಡೆಯಕ್ಕಾಗತ್ತೆ ಹ್ಮ್ ಆದ್ರಿಂದ ಈ ಅದ್ಭುತವಾದ ಈ ಒಂದು ತತ್ವವನ್ನ ತಿಳ್ಕೊಂಡು ನಾವು ಇವತ್ತು ನಿಜವಾಗಿಯೂ ಈ ತತ್ವವನ್ನ ಯಾರಿಗೆ ಅರ್ಥ ಆಗಕ್ಕೆ ಯಾರಿಗೆ ಅರ್ಥ ಆಗುತ್ತೋ ಅವರು ಭಕ್ತಿಯ ಒಂದು ಮುಂದಿನ ಹಂತವನ್ನ ಆ ತಲುಪಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು ಇಷ್ಟು ಮಾತುಗಳನ್ನ ಹೇಳಿ ನಾನು ಇವತ್ತು ಎಲ್ಲರೂ ದಯವಿಟ್ಟು ಪ್ರಾರಂಭದಲ್ಲಿ ನಾವು ಹೇಳಿದ್ವಿ ರಾಧಾರಾಣಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಅವಳ ಕೃಪೆ ಅವಳು ನಮ್ಮನ್ನ ಕೃಷ್ಣನ ಪಾದಗಳಲ್ಲಿ ಇರಿಸ್ಬೋದು ಯಾವಾಗ ರಾಧಾರಾಣಿ ಕೃಷ್ಣನಿಗೆ ಹೇಳ್ತಾಳೋ ಇವರನ್ನ ಇವರನ್ನ ಸ್ವೀಕಾರ ಮಾಡಿ ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತಾ ಇದಾರೆ ಇವರು ಅಂದ ತಕ್ಷಣ ಕೃಷ್ಣ ಯಾವ ಯೋಚನೆ ಇಲ್ಲದೆ ಯಾವ ಮಾತಿಲ್ಲದೆ ಸ್ವೀಕಾರ ಮಾಡ್ಬಿಡ್ತಾನ ಜೀವನ ಹ್ಮ್ ಆದ್ರಿಂದ ಅವಳ ಕೃಪೆ ಇಲ್ಲದೆ ಅದಕ್ಕೆ ನಾವು ಏನು ಮಾಡ್ತೀವಿ ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡ್ತೀವಿ ಜಪಾ ಮಾಡ್ತೀವಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಮೊದಲ ಹೆಸರು ಯಾರು ಯಾರ್ದು ಹರೆ ಹರೆ ಅಂದ್ರೆ ಹಾ ಕೃಷ್ಣನ ಶಕ್ತಿ ರಾಧಾರಾಣಿ ಹ್ಮ್ ಹ್ಮ್ ಹರ ಹರಾ ಅದರ ಸಂಬೋಧನಾ ವಿಭಕ್ತಿ ಅಂತಾರೆ ಸಂಸ್ಕೃತದಲ್ಲಿ ಅದು ಹರೆ ಅದು ರಾಧಾ ರಾಣಿ ಸೊ ಮೊದಲು ನಾವು ರಾಧಾ ರಾಣಿಯಲ್ಲಿ ಬೇಡ್ಕೋತಾ ಇದೀವಿ ಆಮೇಲೆ ಕೃಷ್ಣನ ಹೆಸರನ್ನು ತಗೋತಾ ಇದೀವಿ ಯಾವಾಗ್ಲೂ ಶಕ್ತಿ ಮೊದಲು ಆಮೇಲೆ ಶಕ್ತಿ ಅಂತ ರಾಧಾ ಕೃಷ್ಣ ರಾಮ ಲಕ್ಷ್ಮೀ ನಾರಾಯಣ ಆದ್ರಿಂದ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾವು ಪ್ರತಿನಿತ್ಯ ರಾಧಾ ರಾಣಿಯನ್ನ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದೀವಿ ಏನು ಪ್ರಾರ್ಥನೆ ನನ್ನನ್ನ ನಿಮ್ಮ ಭಕ್ತಿ ಸೇವೆಯಲ್ಲಿ ತೊಡಗಿಸಿ ಇನ್ನೂ ಸ್ವಲ್ಪ ಅಹ್ ನಾಜೂಕ್ ಅಥವಾ ಆ ಇನ್ನೂ ಸ್ಪಷ್ಟವಾದ ಪ್ರಾರ್ಥನೆ ಏನು ರಾಧಾರಾಣಿ ನನ್ನನ್ನ ನಿನ್ನ ಸೇವಕಿಯಾಗಿ ಸ್ವೀಕಾರ ಸೇವಕಿಯಾಗಿ ಯಾಕಂದ್ರೆ ಅಲ್ಲಿ ಗೋಪಿ ಸೇವಕಿಯಾಗಿ ಸ್ವೀಕಾರ ಮಾಡ್ಕೊಂಡು ನಿನ್ನ ಕೃಷ್ಣನ ಸೇವೆಯಲ್ಲಿ ನನ್ನನ್ನ ತೊಡಗಿಸು ಹ್ಮ್ ಮತ್ತೆ ಹೇಳ್ತೀನಿ ರಾಧಾರಾಣಿ ನನ್ನನ್ನ ನಿನ್ನ ಸೇವಕಿಯಾಗಿ ಸ್ವೀಕಾರ ಮಾಡ್ಕೊಂಡು ನಿನ್ನ ಕೃಷ್ಣನ ಸೇವೆಯಲ್ಲಿ ನನ್ನನ್ನ ತೊಡಗಿಸು ಈ ಒಂದು ಪ್ರಾರ್ಥನೆಯನ್ನ ನಾವು ಮಾಡಬಹುದು ಹ್ಮ್ ಇದು ರಾಧಾ ತತ್ವ ಇದರ ಜೊತೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು ಹ್ಮ್ ಶ್ರೀಮದ್ ಭಾಗವತ್ ಜೈ ಶ್ರೀ ಶ್ರೀ ರಾಧಾ ರಾಣಿ ಕಿ ಜೈ ಹರೇ ಕೃಷ್ಣ ಇನ್ನೊಂದು ವಿಷಯ ತುಂಬಾ ನಾವು ಗೌರವ ಅಂದ್ರೆ ನಮ್ಮ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ಹ ರಾಧೆ 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 ರಾಧಾ ರಾಣಿಯ ಹೆಸರನ್ನ ನಾವು ಎಷ್ಟು ಗೌರವದಿಂದ ತಗೋಬೇಕು ಅಂದ್ರೆ ಮನಸ್ಸಿನಲ್ಲಿ ನಮಗೆ ಅಂಜಿಕೆ ಇರಬೇಕು ಅಯ್ಯೋ ಅವಳ ಹೆಸರನ್ನು ತಗೊಳಕ್ಕೆ ನನಗೆ ಯೋಗ್ಯತೆ ಇಲ್ಲ ಅದಕ್ಕೆ ನಾವು ಶ್ರೀಮತಿ ರಾಧಿಕಾ ಅಂತೀವಿ ಅಥವಾ ರಾಧಾ ರಾಣಿ ಅಂತೀವಿ ಆ ರೀತಿ ಬಹಿರಂಗವಾಗಿ ಎಲ್ಲರ ಮುಂದೆ ರಾಧಾ 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 ಅಂತ ಕೂಗ್ಬಾರ್ದು ಗೋಪಾದ್ರ ಅದನ್ನು ಒಂದ್ಸತಿ ಯಾವಾಗ್ಲೋ ಅದನ್ನ ಅಲೋ ಮಾಡಿದ್ರು ಆಡ್ತಾ ಇರೋರಿಗೂ ಕೂಡ ಮನಸ್ಸಿನಲ್ಲಿ ಇರ್ಬೇಕು ಆ ಇದು ನನಗೆ ಎಟ್ಕೋದೇ ಇಲ್ಲ ಈ ವಿಷಯ ಹೇಗ್ ನಾನು ಅದರನ್ನ ಬಹಿರಂಗವಾಗಿ ಅವಳ ಹೆಸರನ್ನು ತಗೊಳಕಾಗತ್ತೆ ಅಂತ ಆದ್ರಿಂದ ದೇವಸ್ಥಾನದಲ್ಲಿ ಮಾಡ್ತಾರೆ ಮುಂಚೆನೆ ಹೇಳ್ಬಿಡ್ತಾ ನಾನು ಬಹಳ ನೀವು ಮನಸ್ಸಿನಲ್ಲಿ ಗೌರವದಿಂದ ಪ್ರಾರ್ಥನಾ ಭಾವದಿಂದ ಅವಳ ರಾಧಾ ರಾಣಿ ಹೆಸರನ್ನ ತಗೊಳ್ಳಿ ಹ್ಮ್ ಆಟ ಅಲ್ಲ ಚಲ ಇದೆಲ್ಲ ಮಜಾ ಅಲ್ಲ ಆನಂದ ಅಲ್ಲ ಅದು ಹ್ಮ್ ಅವಾಗ ನಮಗೆ ಅವಳ ಕೃಪೆ ಸಿಗೋದಿಲ್ಲ ಓಕೆ ಹೇಳಿ ಇವತ್ತಿನ ಮಾತುಗಳನ್ನ ಮುಗಿಸ್ತೀನಿ ಹರೇ ಕೃಷ್ಣ